ನಾಯ್ಕ ಭಾಳ ಅತ್ಯಂತ ಇವ್ರಿಗೆ ಬೇಕಾಗಿರ್ತಕ್ಕಂಥ ಅಚ್ಚುಮೆಚ್ಚಿನ ಮಾಹಿತಿದಾರ ಅವನು ಹರಿಕೃಷ್ಣ ಅವರಿಗೆ ಮತ್ತು ಶಕೀಲ್ ಅಹಮದ್ ಶಕೀಲ್ ಅಹಮದ್ ಸಾರಿಗೆಗೆ ಈಗ ಅವನಿಗೆ ಭಾಳ ಮದ್ದು ಇದ್ರದ್ದು ಗನ್ಗಳದ್ದು ಅವಶ್ಯಕತೆ ಇದೆ ಮತ್ತು ದಂತಗಳು ಇದ್ದಾವೆ ಅವನ ಹತ್ರ ಸಿಕ್ಕಾಬಟ್ಟೆ ಅದನ್ನು ಮಾರಾಟ ಮಾಡೋದಕ್ಕೆ ಅವನು ಇದು ಮಾಡ್ತಾ ಇದ್ದಾನೆ ದಯಮಾಡಿ ನೋಡಿ ಈ ಸಾರಿ ಇದೊಂದು ಚಾನ್ಸ್ ಇದೆ ನಿಮಗೆ ಆಮೇಲೆ ನಾವು ಒಬ್ಬನ ವಿರುದ್ಧವಾಗಿ ಆಪ್ರೇಷನ್ಗೆ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವಾಗೇನಾಗುತ್ತೆ ನಮ್ಮ ಮುಖಚರ್ಯೆ ನಮ್ಮ ದೇಹದ ಬದಲಾವಣೆ ನಮ್ಮ ಉಸಿರಿನ ಬದಲಾವಣೆ ನಮ್ಮ ಕಣ್ಣಿನ ಚಲನೆ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಫೈರಿಂಗ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ ಇವ್ರು ಏನು ಏನು ಮಾಡೋಕೆ ಮಾಡೋಕ್ಕಾಗೋದೇ ಇಲ್ಲ ಆ ಥರ ಅವರು ಮಳೆ ಹೋದಂಗೆ ಕೂದ್ಬಿಡ್ತಾರೆ ಅವರು ಸಿಕ್ಕಾಪಟ್ಟೆಗೆ ಐವತ್ತರುವ ಜನ ಕುಂತಿರ್ತಾರೆ ಮೇಲೆ ಏನು ಕಮ್ಮಿ ಏನಲ್ಲ ಟೋಟಲ್ ಟ್ರೂಪ್ ರೆಡಿಯಾಗಿ ಕುಂತಿರ್ತದೆ ಇವರು ಏನೇ ಗುಂಡೊಡೆದ್ರು ಅವ್ರು ಯಾವ ಕಾರಣಕ್ಕೂ ತಲುಪೋದಿಲ್ಲ ಅಷ್ಟು ಚೆನ್ನಾಗಿರೋ ಜಾಗ ಮಾಡ್ಕೊಂಡವ್ರೆ ನೀನು ಕರ್ಕೊಂಡು ಬಂದಿಲ್ಲ ಅಂದರೆ ಒಬ್ಬೊಬ್ನೇ ಒಡೆದು ಕುಂದಾಕ್ತೀವಿ ಅಂತೇಳಿ ಕಮಲಾನಾಯ್ಕನ್ ಫ್ಯಾಮಿಲಿನ ಅವನು ತೊಗೊಂಡೋಗಿ ಕಬ್ಜಾಗಿಟ್ಕೊಬಿಟ್ಟಿದ್ದ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬ್ಲಡ್ ವಾರಂಟ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬಹಳ ದಿನಗಳ ನಂತರ ನಾವು ಎಪಿಸೋಡ್ ನಂಬರ್ ಟ್ವೆಂಟಿ ಫೋರ್ ಮಾಡ್ತಾ ಅಂದರೆ ವೀರಪ್ಪನ್ ಸರಣಿಯಲ್ಲಿ ರಾಮಾಪುರ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಆದ ನಂತರ ಏನಾಯಿತು ಅನ್ನೋದ್ರು ಅನ್ನೋದು ನಾವೀಗ ಹೇಳ್ತಾ ಇದ್ದೀವಿ ಸೊ ಈ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ನಮ್ಮ ಮನೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಎಸ್ ಸರ್ ನಾವು ಇಪ್ಪತ್ತ್ಮೂರನೇ ಎಪಿಸೋಡ್ ಮಾಡಿದ್ದನ್ನು ನಿನ್ನೆ ನಾವು ಅದು ರೀಕ್ಯಾಪ್ ಮಾಡಿದ್ವಿ ಹೇಗೆ ಒಂದರಿಂದ ಇಪ್ಪತ್ತ್ಮೂರನೇ ಎಪಿಸೋಡಲ್ಲಿ ಏನಿದೆ ಅಂಥೇಳಿ ಹೇಗೆ ವೀರಪ್ಪನ ಗ್ರೋತ್ ಆಯಿತು ಆತನ ಒಂದು ಏನು ಹೇಳಿ ಅಟ್ಟಹಾಸ ಹೇಗೆ ಮೆರಿತಾ ಹೋಯಿತು ಮತ್ತು ಹೇಗೆ ಆತ ರಕ್ತದ ರುಚಿ ನೋಡಿದ ಹೇಗೆ ಆನೆ ಕೊಂಬುಗಳನ್ನ ಮಾರಾಟ ಮಾಡೋದು ಮತ್ತು ಬೇರೆ ಬೇರೆ ವನ್ಯಜೀವಿಗಳ ಹೋಮ ಹೇಗೆ ಮಾಡ್ತಾ ಇದ್ದ ಮತ್ತು ಮನುಷ್ಯರನ್ನು ಕೂಡ ಆತ ಏನು ಬೇರೆ ಥರ ಟ್ರೀಟ್ ಒಂದು ಪ್ರಾಣಿನ ಕೊಂದ ಅಷ್ಟೇ ಸಹಜವಾಗಿ ಅದು ಮನುಷ್ಯರನ್ನು ಕೂಡ ಕೊಲ್ತಾ ಇದ್ದ ಆದರೆ ಒಂದು ಅದು ಒಂದು ತಾರಕ ಸ್ಥಾಯಿಗೆ ಹೋಗಿದ್ದು ಒಂದು ಪೀಕಿಗೆ ಹೋಗಿದ್ದು ರಾಮಾಪುರ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಹೋಗಿ ಬರ್ಬರವಾಗಿ ಪೊಲೀಸರನ್ನು ಹತ್ಯೆ ಮಾಡಿರುವಂಥದ್ದು ಅದನ್ನು ನಾವು ಕಳೆದ ಎಪಿಸೋಡಲ್ಲಿ ನೋಡಿದ್ವಿ ಸೊ ಇನ್ ಇಲ್ಲಿಗೆ ಅನಿಸುತ್ತೆ ಇಷ್ಟು ದಿನ ಪೊಲೀಸರು ಏನು ತುಂಬ ಸೀರಿಯಸ್ ತೊಗೊಂಡ್ರೆ ಈಗ ಬಹುಶಃ ಡೂ ಆ ಡೈ ಸಿಚುವೇಶನ್ಗೆ ಬಂದುಬಿಡ್ತಾರೆ ಅಂದರೆ ಇದು ಇದು ಹಿಂಗೆ ಬಿಟ್ಟರೆ ನಡೆಯೋದೇ ಇಲ್ಲ ಇಷ್ಟು ದಿನ ಅವನು ಹೆಂಗೆ ಸಾಯಿಸಬೇಕು ಅನ್ನೋದಿತ್ತು ಈಗ ನಾವು ಹೆಂಗೆ ಬದುಕಬೇಕು ಅನ್ನೋದು ಕೂಡ ಬಂದ್ಬಿಡುತ್ತೆ ಅಲ್ವಾ ಏನು ಸಾಯಿಸೋದು ಮಾತ್ರವಲ್ಲ ನಾವು ಬದುಕಿ ಅವನು ಸಾಯಿಸಬೇಕು ಸೊ ಏನು ಮಾಡ್ತಾರೆ ಸರ್ ಪೊಲೀಸರು ನೆಕ್ಸ್ಟ್ ನೋಡಿ ರಾಮಾಪುರ ಪೊಲೀಸ್ ಸ್ಟೇಷನ್ನ ಅಟ್ಯಾಕ್ ಮಾಡಾದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕೊಂದ ಮೇಲೆ ಅವನನ್ನು ಬಹಳ ಅವನ ವಿರುದ್ಧವಾಗಿ ಪೊಲೀಸ್ ಕಾರ್ಯಾಚರಣೆ ಭಾಳ ಅತ್ಯಂತ ವೇಗವಾಗಿ ಸಾಕ್ತದೆ ಮತ್ತು ಅವನು ಅಷ್ಟೇ ಅವ್ನು ಗೊತ್ತಿತ್ತು ಯಾಕೆಂದರೆ ಅವನು ರಿಟಾಲಿಯೇಷನ್ ಮಾಡ್ತಕ್ಕಂಥದ್ದು ಗುರುನಾಥನ ಹೊಡೆದಾಕಿದ್ಮೇಲೆ ಅವನನ್ನು ಹೊಡೆದಾಕ್ಬಿಟ್ರಲ್ಲ ನನ್ನನ್ನು ಬಲಗೈ ಬಂಟಿ ನಂತೇಳಿ ಆ ರಿಟಾಲಿಯೇಷನ್ಗೆ ಮಾಡ್ತಾನೆ ನೀವೀಗ ಮಾಡಿದ್ರೆ ನಾನು ಈಗ ಮಾಡ್ತೀನಿ ಅಂತ ತೋರಿಸ್ತಕ್ಕಂಥ ಒಂದು ಕ್ರಿಯೆ ಅಷ್ಟೇ ಒಂದು ವಿರಪ್ ಅಂದದು ಅದಾದಮೇಲೆ ಅವನು ಅದು ಅದನ್ನ ಕೋಪ ತೀರ್ಸ್ಕೊಳ್ತಾನೆ ಬರ್ತಾನೆ ಕಾಡಿಗೆ ಬರ್ತಾನೆ ಬಂದಾದ ಮೇಲೆ ಅವ್ನು ಗೊತ್ತಿರ್ತದೆ ನನಗನ ಗ್ಯಾರಂಟಿ ಭಾಳ ನನ್ನನ್ನು ಬಿಡೋಲ್ಲ ನನ್ನನ್ನು ಚೇಜ್ ಮಾಡ್ತಾರೆ ನನ್ನನ್ನು ಯಾವುದೇ ಕಾರಣಾಂತರಕ್ಕೂ ಬೆನ್ನತ್ತಾರೆ ಇವರು ಸುಮ್ಮನೆ ಕೂತ್ಕೊಳ್ಳೋರೆಲ್ಲ ಪೊಲೀಸ್ನವ್ರುಗಳು ಅಂತ ಅಂತೇಳ್ಬಿಟ್ಟು ಭಾಳ ಅತ್ಯಂತ ಎಚ್ಚರಿಕೆ ತೊಗೊಳ್ತಾನೆ ಆ ಸಮಯದಲ್ಲಿ ಅವನ ಅವ್ನಿರ್ತಕ್ಕಂಥ ಸ್ವಲ್ಪ ಜನನ ಸ್ವಲ್ಪ ಕಮ್ಮಿ ಮಾಡಿಕೊಂಡಿರ್ತಾನೆ ಆ ಸಮಯದಲ್ಲಿ ಓಕೆ ಅವಾಗ ಏನಾಗುತ್ತೆ ನೀವು ಯಾವಾಗ ಅದೆಲ್ಲ ಮಾಡಿ ಅಲ್ಲಿ ಏನು ಅಂಥ ಸಕ್ಸಸ್ ಏನಾಗಲ್ಲ ಬಟ್ ಕುಂದಿರ್ತಾನೆ ಅಲ್ಲಿ ವೆಪನ್ಗಳು ಸಿಕ್ಕಿರ್ತಕ್ಕಂಥದ್ದು ಬಹಳ ಕಮ್ಮಿ ತ್ರೀ ನಾಟ್ ತ್ರೀ ಸಿಗುತ್ತೆ ಮತ್ತು ಕೆಲವಷ್ಟು ರೌಂಡ್ಸ್ಗಳು ಸಿಗ್ತವೆ ಆಮೇಲೆ ಬೇರೆ ಬೇರೆ ಅಂಥ ಅವನಿಗೆ ಸಫಸ್ಟಿಕೇಟೆಡ್ ಎ ಕೆ ಫಾರ್ಟಿ ಸೆವೆನ್ ವೆಪನ್ಗಳೆಲ್ಲ ಸಿಕ್ಕಲ್ಲ ಅಲ್ಲಿ ಎಸ್ ಆರ್ ಈ ಥರ ವೆಪನ್ಗಳು ಸಿಗ್ತವೆ ತೊಗೊಂಡು ಬಂದುಬಿಡ್ತಾನೆ ಒಳಗಡೆಗೆ ಬಂದು ಆದಮೇಲೆ ಒಳಗೆ ಆದಮೇಲೆ ಅವನಿಗೆ ಪೊಲೀಸವ್ರುಗಳು ಈಗ ನಮ್ಮ ಇರ್ತಕ್ಕಂಥ ಪೊಲೀಸ್ ಫೋರ್ಸ್ ಏನಿದೆ ಶಂಕರ್ ಬಿದ್ರಿ ಸಾಹೇಬ್ ಮತ್ತು ನಮ್ಮ ಈ ಪೊಲಿ ರಾಜ್ಯದ ಒಂದು ಪೀಕ್ ಎಲ್ಲಿರ್ತಾರೆ ಅಂದರೆ ಏನಾದರೂ ಮಾಡಿ ಇವನ್ನ ಪತ್ತೆ ಮಾಡಲೇಬೇಕು ಹಿಡಿಲೇಬೇಕು ಇಲ್ಲ ಒಡಿಲೇಬೇಕು ಅನ್ನುವಂಥ ಅವ್ರಿಗೂ ಒಂದು ಛಲ ಅನ್ನುವಂಥದ್ದು ದುಡ್ಕೊಂಡಿರ್ತದೆ ಅದ್ರ ತಕ್ಕಂತೆ ತಮಿಳುನಾಡು ಪೊಲೀಸರಿಗೂ ಸಹ ಇದ್ರ ಬಗ್ಗೆ ಅತ್ಯಂತ ಜಾಸ್ತಿ ಕಾಳಜಿ ಬಂದಿರ್ತದೆ ಏನಾಗುತ್ತೆ ನಮ್ಮ ಮನಸ್ಥಿತಿಯಾಗಿರುತ್ತೆ ಈಗ ನಮ್ಮಲ್ಲಿ ಅಟ್ಯಾಕ್ ಮಾಡಿದ ಊರಿಂದ ಹೊರಗಡೆ ಬಂದು ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿ ಕೊಂದಾಕಿದ್ದಾನೆ ಅಂತ ತಕ್ಷಣವೇ ಇನ್ನು ಮುಂದೆ ನಮ್ಮ ಇರಲ್ಲ ಅವನು ತಮಿಳುನಾಡು ಫಾರೆಸ್ಟ್ ಕಡೆಗೆ ಓಟೋಗಿಡ್ಬೋದು ಅವನು ಅವನು ಆ ಕಡೆ ಹೋಗಿ ಸತಿಮಂಗಲ ಫಾರೆಸ್ಟ್ ಕಡೆಗೆ ಓಟೋಗ್ಬಿಡ್ತಾನ ಅವನು ಅನ್ನುವಂಥದ್ದು ಅಂದ್ಕೊಳ್ತಾರೆ ಸಾಮಾನ್ಯವಾಗಿ ಹೌದು ಅದೇ ರೀತಿ ಇಲ್ಲಿಂದ ಮಾಡಾದ ಮೇಲೆ ಅವನು ತಮಿಳುನಾಡು ಫಾರೆಸ್ಟ್ ಕಡೆಗೆ ಅವನು ಸಾಮಾನ್ಯವಾಗಿ ಬರ್ತಾನೆ ಯಾಕೆಂದರೆ ಅವನಿಗೆ ಗೊತ್ತಿರ್ತದೆ ಭಾಳ ಜಾಸ್ತಿ ವೇಗದಲ್ಲಿ ಇನ್ಫಾರ್ಮೇಷನ್ಗಳಿಗೆ ನಮ್ಮ ಪೊಲೀಸರುಗಳು ಕರ್ನಾಟಕ ಭಾಗದಲ್ಲಿನ ಕಾಡುಗಳಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳನ್ನ ಮುಟ್ಟೆ ಮುಟ್ತಾರೆ ಅವರು ಅಂತ ಅವ್ನಿಗೆ ಗೊತ್ತಿರ್ತದೆ ಆ ಸಮಯದಲ್ಲಿ ಅವನಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿನ ಯಾಕೆ ಅಂತಂದರೆ ಅಷ್ಟೊತ್ತಕ್ಕಾಗಲೇ ಎರಡನೇ ಗೆಡ್ ಇದು ಅವಳಿಗೆ ಮುತ್ತುಲಕ್ಷ್ಮಿಗೆ ಒಂದು ಪ್ರೆಗ್ನೆಂಟ್ ಆಗಿರ್ತಾಳೆ ಆಮೇಲೆ ಒಣಕ್ಕನ್ನಂತ ಅವನು ಒಬ್ಬ ಅಸೋಸಿಯೇಟ್ ಇರ್ತಾನಲ್ಲ ಅವನು ಊರಿಗೋಗಿರ್ತಾನೆ ಅಲ್ಲಿ ತಾಮ್ರೈನ ಅಲ್ಲಿ ಅವನೇನು ಭೇಟಿಯಾಗಿ ಊರಲ್ಲಿ ಅವಳನ್ನ ಲವ್ ಮಾ ಲವ್ ಮಾಡ್ಕೊಂಡು ಅವನೊಂದು ಪ್ರಣಯ ನಡೆದು ಅಲ್ಲೆಲ್ಲ ಸರಿಯಾಗಿ ಪೊಲೀ ಅಲ್ಲೆಲ್ಲ ಇಕ್ಕಿಸ್ಕೊಂಡು ಸರಿಯಾಗಿ ಅವನು ಬಂದು ಮೆತ್ಕೊಳಕ್ಕೆ ಸೇರ್ಕೊಬಿಟ್ಟಿರ್ತಾನೆ ಮತ್ತೆ ಗುಂಪಿಗೆ ಸೇರಿಕೊಂಡಿರ್ತಾನೆ ಗುಂಪಿಗೆ ಸೇರ್ಕೊಂಡಿದ್ದಾಗ ಏನಾಗ್ತದೆ ಅಂತಂದರೆ ಅವನು ಮಾಡಿದ್ದು ಅಲ್ಲಲ್ಲಿ ಏನು ಅನಾಹುತಗಳು ಮಾಡಿದ್ನಲ್ಲ ಏನೇನೆಲ್ಲ ಹೇಳ್ಕೊಂಡು ಬಂದಿದ್ನಲ್ಲ ಅದರ ರಿವರ್ಸ್ಗಳು ಅಂತ ಅಂದರೆ ಆ ಇನ್ಫಾರ್ಮೇಷನ್ಗಳಿಂದ ಪೊಲೀಸರುಗಳು ಕೆಲವಷ್ಟು ಮಾಹಿತಿಗಳ ಇವನನ್ನು ಅಡುಗು ತಾಣಗಳ ಮೇಲೆ ನಿರಂತರವಾಗಿ ದಾಳಿಗಳು ಮಾಡೋಕ್ಕೆ ಶುರು ಮಾಡ್ತಾರೆ ಸರ್ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ರೀಕ್ಯಾಪ್ ಮಾಡೋಣ ಇಲ್ಲಿ ಈ ಒಣಕ್ಕನ್ನು ಹೇಳಿದ್ರಲ್ಲ ನೀವು ಕಳೆದ ಕೆಲವು ಸಂಚಿಕೆಗಳು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದೀವಲ್ಲ ಸರ್ ಹೌದೌದು ಸರ್ ಸ್ವಲ್ಪ ಒಂದು ಸ್ವಲ್ಪ ಏಕೆಂದರೆ ಒಣಕನ್ನು ಇವನು ಭಾಳ ಅತ್ಯಂತ ಇವನು ಇವನನ್ನು ಕಳಿಸ್ಕೊಡ್ತಾರೆ ಒಣಕ್ಕನ್ನ ಇವರೇ ಕಳಿಸ್ಕೊಡ್ತಾರೆ ಹೋಗಿ ಎಲ್ಲ ನೋಡಿಕೊಂಡು ಆಮೇಲೆ ಕೆಲವಷ್ಟೆಲ್ಲ ಸಾಮಾನುಗಳು ಅದು ಇದೆಲ್ಲ ಬೇಕಾಗಿರ್ತದಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇವನನ್ನು ಕೆಲವಷ್ಟು ವಿಚಾರಗಳನ್ನ ಕೊಟ್ಟು ಕಳಿಸ್ಕೊಟ್ಟಿರ್ತಾರೆ ಗ್ಯಾಂಗ್ನವರು ಅವನು ಹೋಗಿ ಅದನ್ನ ಯಾಕೆ ಅವನು ಅಲ್ಲಿ ಆದಮೇಲೆ ಅವ್ನು ಬಹಳ ಮೀಸೆ ತಿರುಗ್ಕೊಂಡು ಅಲ್ಲಿ ಅವಳೇನು ಹುಡುಗಿ ಇರ್ತಾಳಲ್ಲ ಅಲ್ಲೊಂದು ಗನ್ನೆಲ್ಲ ತೋರಿಸಿ ಆಮೇಲೆ ಅದೊಂದು ಸ್ವಲ್ಪ ಜನಗಳಿಗೆಲ್ಲ ಎಕ್ಸಿಬಿಟ್ ಆಗಿಬಿಟ್ಟಿರ್ತಾನೆ ಅದು ಗೋವಿಂದಪಾಡಿ ಭಾಗದಲ್ಲಿ ಅಂತ ಅಂದ್ರೆ ಯಾವುದು ನಮ್ಮ ಇದು ರಿಸರ್ವಾಯ್ ಬರುತ್ತಲ್ಲ ನಮ್ಮ ಮೆಟ್ರೂ ರಿಸರ್ವ್ ಅಂಬಲ್ಲ ಆ ಭಾಗದಲ್ಲಿ ಅದು ಮೆಟ್ಟು ಆ ಕಡೆಗೆ ತಮಿಳುನಾಡು ಕಡೆಗೆ ಅಲ್ಲೋಗಿ ಹೋಗಿ ಸೇರ್ಕೊಂಡು ಸ್ವಲ್ಪ ದಿವಸ ಅವನೆಲ್ಲ ಹುಡುಗಿ ಜೊತೆ ಇದ್ಕೊಂಡು ಆಮೇಲೆ ಇವನು ಒಂಥರ ಪ್ರ ಕ್ಲಾಪ್ಗಳನ್ನ ತೋರಿಸ್ಕೊಂಡು ನಾನು ವೀರಪ್ಪನ ಗ್ಯಾಂಪ್ ಕ್ಯಾಂಪಲ್ಲಿದ್ದೀನಿ ಹಾಗೆ ಹೀಗೆ ಅಂತ ಕೆಲವೊಂದು ಜನ ಇದನ್ನು ಮಾಡ್ಕೊಬಿಡ್ತಾರೆ ಅವರೇ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಮಾಡ್ಕೊಳ್ತಾರೆ ಹೇಳ್ಕೊಳೋ ಅಂಥ ಸಮಯದಲ್ಲಿ ಇರ್ತಾರೆ ಕೆಲವಷ್ಟು ಇನ್ಫಾರ್ಮೇಷನ್ಗಳು ಮಾಹಿತಿಗಳು ಸಹ ಹೋಗ್ತಾ ಇರ್ತಾವೆ ಅವ್ನು ಕಡೆಯಿಂದ ಹೇಳ್ಕೊಳ್ಳುವಂಥದ್ದು ಹೇಗೆ ಹೇಗೆ ಅದನ್ನೆಲ್ಲ ಅಂಥ ಮಾಹಿತಿಗಳೇ ಕೊನೆಗೆ ನಮ್ಮ ತಮಿಳುನಾಡು ಪೊಲೀಸರುಗಳಿಗೆ ಸೋರಿಕೆ ಆಗಿರ್ತವೆ ಅವನು ಹೇಳಿದಂಥ ಒಣಕನ್ನು ಅದು ಬಂದಾದ ಮೇಲೆ ಒಣಕನ್ನು ವಾಪಸ್ ಬಂದಾದಮೇಲೆ ಅಲ್ಲಿಂದ ಬಂದು ಮೇಲೆ ಚೆನ್ನಾಗಿ ರಿಪೇರಿ ಮಾಡಿರ್ತಾರೆ ಇವರು ಅವನಿಗೆ ಹೌದಾ ಹೌದೌದು ಅಂದ್ರೆ ಅವನಿಗೆ ಅಲ್ಲಿ ಹೋಗಿರ್ತಾನಲ್ಲ ಅಲ್ಲಿ ಹೋಗ್ಬಿಟ್ಟಾದ್ಮೇಲೆ ಒನ್ಕನ್ ಆದ್ಮೇಲೆ ಬಂದು ಹತ್ರ ಸೇರ್ಕೊಂಡಾದ್ಮೇಲೆ ಒಂದು ವೆಪನ್ ನಿಮ್ಗೆ ಹೇಳಿದೆ ಅದು ಅದು ಮಿಸ್ ಆಗಿರ್ತದೆ ಅದೆಲ್ಲ ಆಗಿ ಇವರಿಗೆಲ್ಲ ತೊಂದರೆ ಆಗಿರ್ತದೆ ಮತ್ತೆ ಅದ್ರ ಮಾಹಿತಿಗಳೆಲ್ಲ ಬಹಳ ಈಗಾಗಲೇ ವಿಚಾರಗಳ ಗೊತ್ತಾಗಿ ಇವ್ನಿಗೆಲ್ಲ ಮಾಡ್ದ ಅಂತೇಳಿ ಅಂತ ಸರಿಯಾಗಿ ಅವನಿಗೆ ಚೆನ್ನಾಗಿ ಅವ್ರಿಗೆ ರಿಪೇರಿಗಳು ಮಾಡಿ ಆ ಒಂದು ದಿನದೂ ಇನ್ಫಾರ್ಮೇಷನ್ಗಳಿಂದ ಅವನ ಮೇಲೆ ನಿರಂತರವಾಗಿ ತಮಿಳುನಾಡು ಪೊಲೀಸರು ನಮ್ಮವರುಗಳು ಅವ್ನ ಮೈ ಮೇಲೆ ಬಿದ್ದಿರ್ತಕ್ಕಂಥದ್ದು ಇರ್ತದೆ ಇಂಥ ಪರಿಸ್ಥಿತಿನಲ್ಲಿ ರಾಮಾಪುರ ಪೊಲೀಸ್ ಸ್ಟೇಷನ್ ಸಹ ಅಟ್ಯಾಕ್ ಮಾಡಿ ಅವನು ಬಂದಿರ್ತಾನೆ ಇವಾಗ ಅವನು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ನಮ್ಮ ಪೊಲೀಸರುಗಳು ಸಹ ಭಾಳ ಬೆನ್ನಿಗೆ ಬೀಳ್ತಾರೆ ಆ ಸಮಯದಲ್ಲಿ ಒಬ್ಬ ಮ ಇವನು ಅವರಿಗೆ ಚಪ್ಪಲಿಗಳ ಅವಶ್ಯಕತೆ ಇದೆ ಬಟ್ಟೆಗಳ ಅವಶ್ಯಕತೆ ಇದೆ ಆ ಕಾರಣಕ್ಕೆ ಒಬ್ಬ ಮೋಟುಕ ಅಂತ ಅಂದ್ಬಿಟ್ಟು ಅಂತ ಕೆಲವಷ್ಟು ಬಟ್ಟೆಗಳನ್ನ ಮತ್ತು ಚಪ್ಲಿಗಳನ್ನ ತೊಗೊಂಡೋಗಿರ್ತಕ್ಕಂಥದ್ದು ನಲ್ವತ್ತು ಜೊತೆ ಚಪ್ಲಿಗಳು ತೊಗೊಂಡೋಗಿರ್ತಕ್ಕಂಥದ್ದು ಸಾಗಿಸಿರ್ತಕ್ಕಂಥದ್ದು ಒಬ್ಬ ಅಲ್ಲಿ ಕಾಡಿನ ಒಬ್ಬ ಇವರು ಒಬ್ಬರು ಹಾಡಿಯೊಬ್ಬ ಮನುಷ್ಯ ಅಂತ ಅನ್ನೋದು ಇನ್ಫಾರ್ಮೇಷನ್ ಇವ್ರಿಗೆ ಬರುತ್ತೆ ಅದ್ರ ಪ್ರಕಾರ ಅದನ್ನೂ ವರ್ಕೌಟ್ ಮಾಡ್ತಾರೆ ಯಾರಿಗೆ ಎಲ್ಲಿಂದ ಚಪ್ಪಲಿ ಪರ್ಚೇಸ್ ಮಾಡಿದ್ರು ಯಾರು ಹೋಯಿತು ಯಾರು ತೊಗೊಂಡೋಗಿ ಕೊಟ್ಟ ಎಲ್ಲಿಗೆ ತೊಗೊಂಡೋಗಿ ಕೊಟ್ಟ ಇದ್ರ ಬಗ್ಗೆ ಪ್ರತಿಯೊಂದೂ ಸಹ ಅವನಿಗೆ ಎಲ್ಲ ಕಡೆಯಿಂದ ಯಾವುದೇ ಭಾಗದಿಂದ ಎಲ್ಲಿ ಊಟ ಹೋಗ್ತದೆ ಅಕಸ್ಮಾತ್ ಸ್ಟಾಕ್ ಮಾಡ್ಕೊಂಡಿದ್ರು ಯಾವ ಜಾಗದಲ್ಲಿ ಮಾಡ್ಕೊಂಡಿದ್ದಾನೆ ಎನ್ನುವಂಥದ್ದು ನಿರಂತರ ಮಾಹಿತಿಗಳನ್ನ ಇರ್ತಾರೆ ಯಾವ ಕಾರಣಕ್ಕೂ ಇದೊಂದು ಫೇಸು ರಾಮಾಪುರ ಅಟ್ಯಾಕ್ ಆಗ್ತಕ್ಕಂಥವರ್ಗು ಒಂದು ಫೇಸ್ ಇರುತ್ತೆ ಪೊಲೀಸ್ ಸ್ಟೇಷನ್ ಪ ಇದರಲ್ಲಿ ಆಪ್ರೇಷನ್ ಒಳಗಡೆ ಅದಾದಮೇಲೆ ಬೇರೆ ಒಂದು ಲೆವೆಲ್ಗೆ ಆಪ್ರೇಷನ್ ಒಂದು ಒಂದು ಲೆವೆಲ್ಗೆ ಬಂದು ಉಳ್ಕೊಳ್ಳುತ್ತೆ ಅಂತಂದರೆ ಅಷ್ಟೊತ್ತಕ್ಕಾಗಲೇ ನಮ್ಮ ಇವರು ದೊ ದೊರೆಸ್ವಾಮಿನ ನಮ್ಮ ಅಶೋಕ್ ಕುಮಾರ್ ಅವರು ಹೊಡೆದಾಕಿರ್ತಾರೆ ಅವನಿಗೂ ಅದರ ಮೇಲೆ ಇದಿರ್ತದೆ ಇದೆಲ್ಲ ಭಾಳ ಬೆಳವಣಿಗೆಗಳು ಅವ್ರ ಕಡೆನೂ ಆಗಿರ್ತದೆ ನಮಗೆ ಭಾಳ ಏಟುಗಳು ಸಹ ಇಲ್ಲಿ ಬಿದ್ದಿರುತ್ತೆ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆದಮೇಲೆ ಹೀಗೆ ಅಪ್ ಒಂದೆಲ್ಲ ಒಂದು ಇನ್ಫಾರ್ಮೇಷನ್ಗಳನ್ನ ಫಾಲೋ ಮಾಡಿಕೊಂಡು ಸುಮಾರು ನನ್ನ ಲೆಕ್ಕದಲ್ಲಿ ಹನ್ನೆರಡು ಕಡೆ ಅಪ್ ಟೋಟಲಿ ನಾನು ಬರೆದಿದ್ದೀನಿ ಟ್ವೆಲ್ ಪ್ಲೇಸಸ್ಸಲ್ಲಿ ಒಂದು ಮೇಲೆ ಮುಗಿಬಿಡ್ತಾರೆ ಅಂದರೆ ಪೊಲೀಸರುಗಳು ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದು ಹೋಗೋದು ಗ್ಯಾದರ್ ಮಾಡೋದು ಹೋಗೋದು ಹೋಗೋದು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಅವ್ನು ನೋಡ್ಕೊಳ್ತಾನೆ ಹೊರಟೋಗ್ಬಿಡ್ತಾನೆ ಈಗ ಹಲವಾರು ಕಡೆ ಇವ್ರಿಗೂ ಅಷ್ಟೇ ಸಾಕಾಗೋಗ್ಬಿಡ್ತು ಅಂತ ಅನ್ನುವಂಥದ್ದಲ್ಲ ಬಟ್ ಅಷ್ಟು ಬೆನ್ನಿಗೆ ಇರ್ತಾರೆ ಅವನಿಗೆ ಗೊತ್ತಾಗ್ತದೆ ಈ ಭಾಗದಲ್ಲಿ ನಾನು ಉಳ್ಕೊಂಡ್ರೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದೇನು ಅಂಥೇಳಿ ಅವನೇನು ಮಾಡ್ತಾನೆ ಒಂದು ಕತ್ರಿ ಬೆಟ್ಟ ಅಂತ ಬರುತ್ತೆ ಅಂದರೆ ನಮಗೂ ಮತ್ತು ತಮಿಳ್ನಾಡುಗೂ ಬಾರ್ಡ್ರ್ ಬಟ್ ಕತ್ರಿ ಬೆಟ್ಟ ಈಸ್ ಇಟ್ಸ್ ಬಿಲಾಂಗ್ಸ್ ಟು ತಮಿಳ್ನಾಡು ಅದು ನಮ್ಮ ಗೋವಿಂದಪಾಡಿ ಥರ ಬಂದಾಗ ರೈಟ್ ಸೈಡ್ಗೆಲ್ಲ ಭಾಳ ಎತ್ತರವಾದಂಥ ಬೆಟ್ಟಗಳಿದ್ದಾವೆ ಕತ್ರಿ ಥರ ಭಾಳ ಎತ್ತಂಥ ಇದು ಪಾಲಾರ್ ನದಿಯಿಂದ ಬಲಭಾಗಕ್ಕಿರ್ತಕ್ಕಂಥವೆಲ್ಲ ಕತ್ರಿ ಬೆಟ್ಟಗಳು ಅಲ್ಲಿಗೋಗಿ ಸೇರ್ಕೊಂಬಿಡ್ತಾನೆ ಆಮೇಲೆ ಅವನು ಸಹ ಇದನ್ನು ಕ್ಯಾಂಪ್ಗಳು ಬಿಟ್ಟು ಓಡಿ ಓಡಿ ಓಡಾಡಿ ಓಡಾಡಿ ಇವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ ಅದಾದಮೇಲೆ ತಮಿಳ್ನಾಡವರು ಒಂದು ಎರಡು ಕಡೆ ಬಂದು ಆಪ್ರೇಷನ್ ಮಾಡ್ತಾರೆ ಅಲ್ಲಿ ಆ ಕತ್ರಿ ಬೆಟ್ಟದಲ್ಲಿ ಎರಡು ಕಡೆ ಮಾಡ್ತಾರೆ ಯಾರು ಅವ್ರೂ ಸಹ ಈ ಮೋಟಕನ್ ಇನ್ಫಾರ್ಮೇಷನ್ ತಿಳ್ಕೊಂಡೇ ಬಂದಂಥವ್ರು ಕೆಲವರು ಬಟ್ಟೆಗಳು ಬರುತ್ತೆ ಅಲ್ಲಿಗೆ ಆಮೇಲೆ ಕೆಲವಷ್ಟೆಲ್ಲ ಈ ಇದ್ರದ್ದು ಯಾವುದು ಸಾಂಬಾರು ದಿನಸದ್ದು ಪ್ಯಾಕೆಟ್ಗಳು ಸಂಬಂಧಪಟ್ಟಂಗೆ ಆ ರಿಲೇಟೆಡಲ್ಲಿ ಬರ್ತಾರೆ ಅದ್ರದ್ದು ಈ ಕ ಬಂದು ರೇಡ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಅಲ್ಲಿ ಈ ರಾಮಪುರ ಪೊಲೀಸ್ ಸ್ಟೇಷನ್ ಆದಮೇಲೆ ಏನಾಗ್ತದೆ ಇವರೆಲ್ಲ ಕೂತ್ಕೊಂಡು ಎರಡು ಪೊಲೀಸ್ನವ್ರುಗಳು ಏನು ಮಾಡೋದು ಇವಾಗ ನಾವು ಇನ್ನು ಮುಂದಿನ ನಡೆಯಾಗೆ ನಾವು ಸುಮ್ಮನೆ ಹೋಗಿ ಕುಂಬಿಗೆ ಮಾಡ್ತಾ ಇರೋದಾ ಇಲ್ಲಾಂದ್ರೆ ಏನಾದರೂ ನಾವು ಗೊರಿಲ್ಲಾ ವಾರ್ಫೇರ್ ಥರ ಹೋಗ್ಬಿಟ್ಟು ಅವನನ್ನು ಕಾಯ್ದು ಕೂತ್ಕೊಂಡು ಅಲ್ಲೇ ಅದೇ ಜಾಗಗಳಲ್ಲಿ ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ಅವ್ನು ಬರೋ ದಾರಿ ಕಾಯ್ದು ಹೊಡಿವಂಥದ್ದು ಅಂದ್ಬಿಟ್ಟು ಅಂತ ಇಂಥವುದಗೆಲ್ಲ ಸ್ಟ್ರಾಟಜಿಗಳು ಮಾಡೋಕ್ಕೆ ಹೋಗ್ತಾರೆ ಆಮೇಲೆ ಕೆಲವಷ್ಟು ಕಡೆ ತಮಿಳ್ನಾಡು ಅವ್ರು ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತಾರೆ ಅದನ್ನು ಅವರು ಕುಂಬಿಂಗ್ ಬಿಟ್ಬಿಡ್ತಾರೆ ಕುಂಬಿಂಗ್ ಬಿಟ್ಟರೆ ಕುಂಬಿಗ್ ಯಾಕೆ ಬಿಡ್ತಾರೆ ಅಂದರೆ ಕುಂಬಿಂಗಿಗೆ ಐಡೆಂಟಿಫೈ ಆಗಿಬಿಡ್ತೀವಿ ಕರ್ಕೊಂಡಿರ್ತಾನೆ ಹೊಡೆದ್ಬಿಡ್ತೀವಿ ನಮ್ಮನ್ನು ಕೊಂದಾಗ್ತಕ್ಕ ಕೊಂದ್ಬಿಡ್ತಾನೆ ಅವನು ಅನ್ನುವಂಥದ್ದು ಅವ್ರಿಗೆ ಮನವರಿಕೆಯಾಗಿ ಏನು ಮಾಡ್ತಾರೆ ಇವರೇ ಅವನ ಎಲ್ಲೆಲ್ಲಿ ಪಾಸಿಬಲ್ ವೇಗಳಿರ್ತದೋ ಮೂಮೆಂಟ್ಗಳಾಗ್ತಕ್ಕಂಥ ಜಾಗಗಳಿರ್ತದೋ ಅಲ್ಲಿ ಕೂತ್ಕೊಳ್ಳೋಕೆ ಇವರು ಜ ಪ್ರಾರಂಭ ಮಾಡ್ತಾರೆ ತಮಿಳ್ನಾಡು ಅದರಿಂದ ಅವ್ನು ಭಯ ಬೀಳ್ತಾನೆ ಅದರಿಂದ ಈ ವಿಚಾರ ತಿಳ್ಕೊಂಡು ಅವನು ಮೂವ್ ಮಾಡೋಕ್ಕೆ ಭಯ ಬೀಳ್ತಾನೆ ಓಹೋ ಎಲ್ಲಿ ನಾನು ನುಗ್ಗಿದಾಗ ಎಲ್ಲಾದರೂ ಹೋಗ್ತಾ ಇರ್ಬೇಕಾದಾಗ ನನ್ನ ಕಾಯ್ದು ಬಿಡ್ತಾರೆ ಅನ್ನುವಂಥದ್ದು ಅವನಿಗೆ ಭಯ ಶುರುವಾಗ್ತದೆ ಯಾಕೆಂದರೆ ಅದರಲ್ಲೊಬ್ಬನ ತಮಿಳುನಾಡು ಪೊಲೀಸರುಗಳು ಅವರೊಬ್ಬನ ಇನ್ಫಾರ್ಮೇಟ್ನ ಕಳಿಸ್ಕೊಟ್ಟು ಇಟ್ಕೊಂಡಾಗ ಅವನೊಬ್ಬನ ಒಬ್ಬ ಪತಿ ಒಬ್ಬ ಇಟ್ಕೋತಾರೆ ಅವನು ಹೇಳ್ತಾನೆ ತಮಿಳುನಾಡು ಕಡೆಗೆ ಯಾಕೆ ಜಾಸ್ತಿ ಅವನು ಸಂಚಾರ ಮಾಡ್ತಾ ಇರಲಿಲ್ಲ ಅಂದರೆ ಇವ್ರು ಕಾಯ್ದು ಕೂತ್ಬಿಟ್ಟು ಕೂತ್ಕೊಬಿಟ್ಟಿದ್ದಾರೆ ಕೆಲವಷ್ಟು ಕಡೆ ಎಲ್ಲ ನಾವಾಗಿ ನಾವೇ ಹೋಗಿ ಟ್ರ್ಯಾಪ್ ಆಗೋಗ್ಬಿಡ್ತೀವಿ ಕಷ್ಟ ಆಗ್ಬಿಡ್ತದೆ ತಮಿಳುನಾಡು ಇವರು ಕರ್ನಾಟಕದವರು ಕೂಂಬಿಂಗ್ ಮಾಡ್ತಾರೆ ಅವಾಗ ನಮ್ಮ ಕಣ್ಣು ಕಾಣಿಸ್ತಾರೆ ಅಂತ ಅನ್ನುವಂಥದ್ದು ಈ ವಿಚಾರದಲ್ಲಿ ಎರಡೂ ರಾಜ್ಯಗಳು ಮಾತಾಡ್ಕೊಂಡು ಆಮೇಲೆ ಮತ್ತೆ ಗರಿಪ ಗೊರಿಲಾ ಥರನೇ ಇವರು ಪ್ರಾರಂಭ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ನೈನ್ಟೀನ್ ನೈಂಟಿ ಟೂನಲ್ಲಿ ಯಾವಾಗ ಇದು ಮೇನಲ್ಲಿ ಆಗುತ್ತಲ್ಲ ರಾಮಪುರ ಪೊಲೀಸ್ ಸ್ಟೇಷನ್ದು ಅದಾದ ತಕ್ಷಣವೇ ಆಗಲೇ ಇದು ಆಗಸ್ಟು ನೈನ್ಟೀನ್ ನೈಂಟಿ ಟು ಆಗಸ್ಟಲ್ಲೇ ಇದು ನಮ್ಮ ಯಾವುದು ನಾನೇನು ಹೇಳಿದ್ನಲ್ಲ ನಿಮಗೆ ಶಕೀಲ ಮದ್ದು ಮತ್ತೆ ಹರಿಕೃಷ್ಣ ಅವರ ಇನ್ಫಾರ್ಮೇಶನ್ ಒಂದ್ ದಿವಸ ಏನ್ ಮಾಡ್ತೇನೆ ಇವನು ನಾಯ್ಕ ಅಂತ ಇರ್ತಾನೆ ಕಮಲಾ ನಾಯ್ಕ ಬಹಳ ಅತ್ಯಂತ ಇವ್ರಿಗೆ ಬೇಕಾಗಿರ್ತಕ್ಕಂತ ಅಚ್ಚುಮೆಚ್ಚಿನ ಮಾಹಿತಿದಾರ ದಾರ ಅವನು ಈ ಹರಿಕೃಷ್ಣ ಅವ್ರಿಗೆ ಮತ್ತು ಶಕೀಲ ಅಹಮದ್ ಅವರಿಗೆ ಹರಿಕೃಷ್ಣ ಅವರು ಎಸ್ಪಿ ಅಲ್ಲ ಸರ್ ಅವರು ಹರಿಕೃಷ್ಣ ಅವರು ಎಸ್ಪಿ ಯಾರು ಮೇಲೆ ಅಧಿಕಾರಿ ಇರ್ತಾರೆ ಅವ್ರ ಕೆಳಗಡೆ ಇವರು ಇರ್ತಾರೆ ಸರಿ ಏನಾಗುತ್ತೆ ಇವ್ರಿಗೆ ಭಾಳ ಕಷ್ಟದ ಕೆಲಸ ಆಗ್ತದೆ ಆಮೇಲೆ ಭಾಳ ಅದನ್ನು ವಿಮರ್ಶೆ ಮಾಡಬೇಕು ನೋಡಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕಾದಾಗ ಒಂದು ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಹೇಗೆ ಮೂವ್ ಮಾಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡುವಂಥದ್ದಕ್ಕೆ ಇವರ ಯಾವಾಗ ನೇರಿಕೆ ಬಂದಿವನು ಶಕೀಲ ಮಾದರಿತ್ರ ಹೇಳಿದ ತಕ್ಷಣನೇ ಏನು ಹೇಳ್ತಾನೆ ಸರ್ ಅವನು ಅದನ್ನು ನೋಡಿ ಈಗ ಶಕೀಲ ಅವನು ಹೋಗಿದ್ದಾನೆ ಹೋದ ತಕ್ಷಣವೇ ಸಡನ್ನಾಗಿ ಏನು ಹೋಗ್ಬಿಟ್ಟು ಸಡನ್ನಾಗಿ ನುಗ್ಗಿ ಅವನನ್ನು ಭಾಳ ಹುಷಾರಾಗಿ ಯಾಕೆಂದರೆ ಎಲ್ಲ ಅಧಿಕಾರಿಗಳು ಅವ್ರ ಇವರು ಪೊಲೀಸ್ ಪೊಲೀಸರುಗಳು ನೋಡ್ಕೊಬಿಡ್ತಾರೆ ಭಾಳ ಒಂಟಿಯಾಗಿ ನಾನು ಮಾತಾಡ್ಬಿಟ್ಟು ವಿಚಾರ ತಿಳಿಸ್ಬೇಕು ಅನ್ನುವಂಥದ್ದು ಅವನ ಹತ್ರ ಇರ್ತದೆ ಆದರೂ ಇವನನ್ನು ಬ ಶಕೀಲ್ ಅಹಮದ್ ಏನು ಮಾಡ್ತಾರೆ ಕರ್ಕೊಂಡು ಅವನು ಮಾತಾಡಿಸ್ತಾರೆ ಒಂದು ಕಡೆ ಬಾಯ್ಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಅವಾಗ ಯಾರಾದರೂ ನೋಡೇ ನೋಡ್ತಾರೆ ಪೊಲೀಸರುಗಳು ನೋಡಲೇಬೇಕಲ್ಲ ಈ ಥರ ಬಂದಿದ್ದಾನೆ ಅಂತ ಅವನನ್ನು ಅವ್ನಿಗೆ ಹೇಳಾದ ಮೇಲೆ ಶ ಅವ್ನು ಹೇಳ್ತಾನೆ ಕಮಲಾನಾಯ್ಕ ಸಾರಿಗೆಗೆ ಈಗ ಅವನಿಗೆ ಭಾಳ ಮದ್ದು ಇದ್ರದ್ದು ಗನ್ಗಳದ ಅವಶ್ಯಕತೆ ಇದೆ ಮತ್ತು ದಂತಗಳು ಇದ್ದಾವೆ ಅವನತ್ರ ಸಿಕ್ಕಾಬಟ್ಟೆ ಅದನ್ನು ಮಾರಾಟ ಮಾಡೋದಕ್ಕೆ ಅವನು ಇದು ಮಾಡ್ತಾ ಇದ್ದಾನೆ ದಯಮಾಡಿ ನೋಡಿ ಈ ಸಾರಿ ಇದೊಂದು ಚಾನ್ಸ್ ಇದೆ ನಿಮಗೆ ನೀವು ನನ್ನ ನಾನು ಈ ಥರ ಯಾರನ್ನಾದರೂ ನನಗೆ ಆ ಥರದವ್ರನ್ನ ರೆಡಿ ಮಾಡು ನೀನು ಅಂತ ಹೇಳ್ಬಿಟ್ಟು ಅಂತ ನನಗೆ ಹೇಳಿದ್ದಾನೆ ಈಗಾಗಲೇ ನನಗೆ ಇಂಥ ಮಾಹಿತಿಗಳೆಲ್ಲ ಈಗಾಗಲೇ ಹಲವಾರು ಈಗಾಗಲೇ ನಾನು ಏನು ಕೊಟ್ಟಿದ್ದೇನೋ ಅದೆಲ್ಲ ನಂಬಿದೆ ಯಾಕೆಂದರೆ ಹಲವಷ್ಟು ಕೆಲವಷ್ಟು ಮಾಹಿತಿಗಳಿಗೆ ಸಂಬಂಧಪಟ್ಟಂಗೆ ಕೊಟ್ಟವನ ಈಗಾಗಲೇ ನಂಬಿ ಅದಕ್ಕೆ ಈ ಮಾಹಿತಿಗಳನ್ನ ನಾನು ತಗೊಂಡೋಗು ನೀನು ಈ ಥರ ಹೇಳು ಅಂತ ರೆಡಿ ಅವ್ನು ಬಂದು ಕಮಲಾ ನಾಯ್ಕ ಹೇಳ್ತಾನೆ ಅದನ್ನು ಬರ್ತಾರೆ ಬಂದಾದ ಮೇಲೆ ಇವರು ಹರಿಕೃಷ್ಣ ಮತ್ತು ಇವರು ಭಾಳ ವರ್ಕೌಟ್ ಮಾಡ್ತಾರೆ ವರ್ಕೌಟ್ ಮಾಡಿ ಈ ಥರ ಏನು ಮಾಡೋದು ಯಾವ ಥರ ಹೋಗುದು ಯಾವ ಥರ ನಾವು ಮುಂದಿನ ಹೆಜ್ಜೆ ಇಡೋದು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾರೆ ಪ್ಲಾನ್ ಮಾಡಿಕೊಂಡು ಇವರು ಅಟ್ಲೀಸ್ಟ್ ಒಂದು ಅಂದರೆ ಅವನು ತರ್ಟೀನ್ತ್ ಬರ್ತಾನೆ ಹದಿಮೂರನೇ ತಾರೀಕು ಬರ್ತಾನೆ ನೈನ್ಟೀನ್ ನೈನ್ಟಿ ಟೂನಲ್ಲಿ ಹದಿನಾಲ್ಕನೇ ತಾರೀಕು ಅಷ್ಟೊತ್ತಿಗೆ ಆಯಿತು ಒಂದು ಕೆಲಸ ಮಾಡೋಣ ನೆಕ್ಸ್ಟ್ ಡೇಗೆ ಇವ್ರು ಪ್ಲ್ಯಾನ್ ಮಾಡ್ಕೊಬಿಡ್ತಾರೆ ಓ ಹದ್ನಾ ನೆಕ್ಸ್ಟ್ ಡೇಗೆ ಮಾಡ್ಕೊಬಿಡ್ತಾರೆ ಆವಾಗ ಈ ನೆಕ್ಸ್ಟ್ ಡೇ ಆಗಸ್ಟ್ ಫಿಫ್ಟ್ ಫಿಫ್ಟೀನ್ ಆ್ಯಕ್ಚುಲಿ ಟು ತೌ ಸಾವಿರದ ಒಂಬೈನೂರ ತೊಂಬತ್ತೆರಡರದು ತಕ್ಷಣ ಇವ್ರು ಯಾವಾಗ ಮಾತುಕತೆ ನಡೀತದೆ ಇದೆಲ್ಲ ವಿಚಾರಗಳೆಲ್ಲ ಮಾಡಿ ಒಂದು ಟ್ರೂಪ್ ರೆಡಿ ಮಾಡ್ಕೋಬೇಕಲ್ಲ ಯಾವ ಥರ ಮಾಡ್ಕೊಳ್ಳೋದು ಈಗ ಎಲ್ರಿಗೂ ಕೂರಿಸಿ ನಾವು ಮಾತಾಡೋಕ್ಕಾಗೋದಿಲ್ಲ ವಿಚಾರನ ಆಮೇಲೆ ಎಲ್ಲ ಆಫೀಸರ್ಗಳಿಗೂ ಇದನ್ನ ತಿಳಿಸೋಕ್ಕಾಗೋದಿಲ್ಲ ತಿಳಿಸಿದ್ರು ಭಾಳ ಕಷ್ಟದ ವಿಚಾರ ಇದು ಭಾಳ ಇದಾಗುತ್ತೆ ಆಮೇಲೆ ನಾವು ಏನು ಏನು ಈ ಥರ ಆಯ್ತಲ್ಲ ತಿಳಿಸೋದಾ ಬೇಡವಾ ಮೀಟಿಂಗ್ ಕರೆಯೋಣ ಅಂತ ಕರೀತಾರೆ ಕರೆದ್ಬಿಟ್ಟಾದ್ಮೇಲೆ ಏನೂ ಡಿಸ್ಕಷನ್ ಮಾಡೋದಿಲ್ಲ ಈ ವಿಚಾರದಲ್ಲಿ ಭಾಳ ಯಾರಾದರೂ ಏನಾದರೂ ವಿಚಾರಗಳು ತಿಳಿಸ್ತಿದ್ರು ಏನೋ ಅವಾಗ ಮಾತಾಡಿದಿದ್ರೆ ಬಟ್ ಏನೂ ಮಾತಾಡಲ್ಲ ಇವ್ರು ತುಂಬ ಜನಕ್ಕೆ ಏನಾರ ಗೊತ್ತಾಗ್ಬಿಟ್ರೆ ವಿಚಾರ ಇದು ಈಗೇ ಮೆಸೇಜ್ ಆಚೆ ಒಟ್ಟೋಗ್ಬಿಡ್ತದೇನೋ ಅನ್ನುವಂಥದ್ದನ್ನ ಗೌಪ್ಯೋಗಿ ಇಟ್ಕೊಬಿಡ್ತಾರೆ ಇಟ್ಕೊಬಿಟ್ಟು ಸ್ಟೇಟಾಗಿ ಏನು ಮಾಡ್ತಾರೆ ಅವರು ಹದಿಮೂರೇ ತಾರೀಕು ಬೆಳಿಗ್ಗೆ ಬಂದುಬಿಡ್ತಾರೆ ಬಂದಾದ ಮೇಲೆ ಅಲ್ಲಿ ರಾಮಪುರಕ್ಕೆ ಬಂದು ಅಲ್ಲಿ ಉಲ್ಲಾ ಮತ್ತು ನಾಗರಾಜ್ ಅಂತ ಇರ್ತಾರೆ ಅವ್ರನ್ನ ನಾಲ್ಕು ಜನ ಕರ್ಕೊಳ್ತಾರೆ ಅದರಲ್ಲಿ ಮಂದಪ್ಪ ಅಂತ ಅಂದ್ಬಿಟ್ಟು ಕೊಳ್ಳೇಗಾಲದಲ್ಲಿ ಇನ್ಸ್ಪೆಕ್ಟ್ ಇರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅದೊಂದು ಟೀಮ್ ಇರ್ತದೆ ಮತ್ತು ಕೆ ಎಸ್ ಆರ್ ಪಿ ಅವ್ರದ್ದು ಒಂದು ಅಲ್ಲಿರ್ತಕ್ಕಂಥ ಕೌದಿಳಿಲೇ ಟೀಮು ಅದನ್ನ ಕರ್ಕೊಳ್ತಾರೆ ಕರ್ಕೊಂಡಾದ್ಮೇಲೆ ಲಾಸ್ಟ್ ಲಾಸ್ಟ್ವರೆಗೂ ಎಲ್ಲ ಇವ್ರು ಮಾತಾಡ್ತಾರೆ ಒಂದು ಗಂಟೆ ಗಂಟೆ ಎರಡು ಬೆಳಿಗ್ಗೆಯಿಂದ ಮಾತಾಡ್ತಾರೆ ಮಾತಾಡಾದ್ಮೇಲೆ ಮಂದಪ್ಪ ಅವ್ರಿಗೆ ಹೇಳ್ತಾರೆ ಯಾಗೆಲ್ಲ ಮಾಡಬೇಕು ಅಲ್ಲಿಗೆ ಹೋದಾಗ ಇಂಥದ್ದೊಂದು ಇನ್ಫಾರ್ಮೇಷನ್ ಬಂದಿದೆ ಅಂತ ಇವ್ರು ಮೂರೇ ಜನ ಮಾತಾಡ್ತಾರೆ ಅಲ್ಲಿ ಸರ್ ಶಕೀಲ್ ಅಹಮದ್ ಹರಿಕೃಷ್ಣ ಅವರು ಮತ್ತೆ ಮಂದಪ್ಪ ಅಂತ ಓಕೆ ಓಕೆ ಅವರು ಕೊಳ್ಳೇಗಾಲ ಇನ್ಸ್ಪೆಕ್ಟರ್ ಇದ್ರ ಅವರು ಅದ್ರ ಜೊತೆ ಇವರು ಕಾನ್ಸ್ಟೇಬಲ್ಸ್ ಇರ್ತಾರೆ ನಾನು ಹೇಳಿ ಮೂರ್ ನಾಲ್ಕು ಜನ ಇದ್ದಾರೆ ಆಮೇಲೆ ಉಳಿದಿದ್ದು ಕೆ ಎಸ್ ಆರ್ ಪಿ ಅವರೆಲ್ಲ ಇರ್ತಾರೆ ಅವ್ರಿಗೂ ಹೋಗಬೇಕಾದಂಥ ಸಮಯದಲ್ಲಿ ಏನು ಆಪ್ರೇಷನ್ಗೆ ಹೋಗ್ತಾ ಇದ್ದೀವಿ ಅಂತ ಅವ್ರಿಗೂ ಹೇಳಬೇಕಲ್ಲ ಅದು ಭಾಳ ಅಲರ್ಟ್ ಆಗಿರ್ಬೇಕಲ್ಲ ಅವರು ಸುಮ್ಮನೆ ಹಾಗೆ ಶೂಗಳು ಬಿಚ್ಚಿಬಿಟ್ಟು ಹಾಗೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಒಂದು ಆಪ್ರೇಷನ್ಗೆ ಹೋಗ್ತಾ ಇರಬೇಕಾದಾಗ ಭಾಳ ಹುಷಾರಾಗೆ ಭಾಳ ಅತ್ಯಂತ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಹೋಗ್ಬೇಕು ಯಾವ ಸಮಯದಲ್ಲಿ ಯಾಕೆಂದರೆ ಇಂಥ ಆಪ್ರೇಷನ್ಗಳೆಲ್ಲ ಹಾಗೆ ಆಗಿರೋದು ನಿಜ ಅವಾಗ ಏನು ಮಾಡ್ತಾರೆ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಮಾತಾಡಾದ್ಮೇಲೆ ಸರಿ ಹೋಗೋಣ ಅಂದ್ಬಿಟ್ಟು ಕಮಲಾನಾಯ್ಕನಿಗೆ ಹೇಳ್ತಾರೆ ಕಮಲಾನಾಯ್ಕ ಅವ್ನಿಗೆ ಹೇಳ್ತಾನೆ ಇರ್ತಾನೆ ಕಮಲಾನಾಯ್ಕನಿಗೆ ಕಮಲಾನಾಯ್ಕ ಸಾರ್ ಲೇಟ್ ಆಗ್ಬಿಡ್ತದೆ ಸರ್ ಅವನು ಸ್ವಲ್ಪ ಪ್ರೆಷರ್ ಇರ್ತಾನೆ ಹೋಗ್ಬಿಡೋಣ ಸರ್ ಈಗ ಇವ್ರೇನು ಮಾಡಿ ಅಲ್ಲಿ ಓದಿದ್ನ ಓದಂಥದ್ದೇನು ಅಂತ ಅಂದರೆ ಅಲ್ಲಿಗೆ ಕಮಲಾನಾಯ್ಕ ಇವ್ರು ವ್ಯಾಪಾರಕ್ಕೆ ಓಕೆ ದಂತ ತಗೊಳೋಕ್ಕೆ ಹಾಂ ದಂತ ತಗೊಳ್ಳೋದಕ್ಕೆ ಮತ್ತೆ ವ್ಯಾಪಾರಕ್ಕೆ ಹೋಗೋಸ್ಕೋಸ್ಕರ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಎಲ್ಲ ಡ್ರೆಸ್ನೆಲ್ಲನೂ ಇದನ್ನೆಲ್ಲ ವ್ಯಾಪಾರಿಗಳ ಥರ ಇವರು ಹೋಗಿ ಅವನನ್ನು ಭೇಟಿ ಮಾಡಿಕೊಂಡು ಬರ್ತಕ್ಕಂಥ ಕೆಲಸ ಅಲ್ಲಿ ಏನು ಭೇಟಿ ಮಾಡುವಂಥ ಆ ಸಮಯದಲ್ಲಿ ಅಲ್ಲಿ ಯಾವ ಥರ ಕ ಇದನ್ನು ಅವನಿಗೆ ಅಟ್ಯಾಕ್ ಮಾಡಬೇಕು ಈಗ ಈ ಥರ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗ್ತಾರೆ ಇವರು ಅಲ್ಲಿಗೆ ಬಟ್ ಇವರು ಅಲ್ಲಿಗೆ ಹೋಗ್ತಾವ್ರೆ ಅಲ್ಲಿಗೆ ಹೋಗ್ಬಿಟ್ಟಾದ್ಮೇಲೆ ವ್ಯಾಪಾರಕ್ಕೆ ಅಂತ ಕರೆದಾದ್ಮೇಲೆ ಅವನು ಎಲ್ಲಿಗೂ ಅವ್ನ ಕಡೆ ಹೋಗ್ತಾನೆ ಅವಾಗ ಇವರಿಬ್ಬರನ್ನೇ ಕರ್ಕೊಂಡು ಹೋಗ್ತಾನ ಹರಿಕೃಷ್ಣ ಮತ್ತು ಶಕೀಲಾ ಅವ್ರು ಇಬ್ಬರೇ ಹೋಗ್ತಾರ ಅದ್ರ ಜೊತೆಯಲ್ಲ ಅವರೊಬ್ಬರೇ ಬೇರ್ ಫುಟೆಲ್ಲೇ ಬರೀ ಬೇರೆ ಎಂಡೇಲೆ ಹೋಗ್ತಾರೆ ಒಳಗಡೆ ತುಂಬ ದೂರ ಹೋದಾಗ ಅವ್ರ ಹತ್ರ ಏನೂ ಇಲ್ಲದಾಗ ಅವ್ರು ಏನು ಏನು ಮಾಡ್ತಾರೆ ಇದೆಲ್ಲ ನಮಗೆ ನಮಗೆ ಪ್ರಶ್ನೆಗಳು ಬರ್ತವೆ ಕರೆಕ್ಟ್ ಇವರು ಇಷ್ಟೂ ಜನ ಹೋಗ್ಬೇಕಾದಾಗ ಸರ್ ಅವನು ಬನ್ನಿ ಮಾತಾಡೋ ಕರಿತಾ ಇದ್ದಾನೆ ಹೇಳಿದಾಗ ಅಂಬಾಸಿಡರ್ ಕಾರಲ್ಲಿ ಹೋಗ್ತಾ ಇರ್ಬೇಕಂತ ಸಮಯದಲ್ಲಿ ಒಂದು ಕಡೆ ಬನ್ನಿ ಸರ್ ನಾ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಕ್ಕಳ ಅವನು ನೇರಕ್ಕೆ ನಿಂತ್ಕೊಂಡು ಬಂದು ಬುಕ್ಕೆ ಕೊಟ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಬನ್ನಿ ಸರ್ ಅಂತ ಒಳಗಡೆ ಕರ್ಕೊಂಡು ಹೋಗೋಲ್ಲ ಕರೆಕ್ಟ್ ಹೌದಲ್ವಾ ಅದನ್ನು ಎಲ್ಲ ತರವಾದಂತ ನಾವು ಆಗು ಇವರು ಚಿಂತೆ ಹಾವ್ ಟು ಬಿಹೇವ್ ಡಿಫ್ರೆಂಟ್ ಏನು ಮಾಡೋಕ್ಕಾಗುದಿಲ್ಲ ಆಮೇಲೆ ನಾವು ಒಬ್ಬನ ವಿರುದ್ಧವಾಗಿ ಆಪರೇಷನ್ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವಾಗ ಏನಾಗುತ್ತೆ ನಮ್ಮ ಮುಖಚರ್ಯೆ ನಮ್ಮ ದೇಹದ ಬದಲಾವಣೆ ನಮ್ಮ ಉಸಿರಿನ ಬದಲಾವಣೆ ನಮ್ಮ ಕಣ್ಣಿನ ಚಲನೆ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಪೊಲೀಸ್ ಚೆಹರೆ ಇರ್ತಲ್ಲ ಅದು ಬದಲಾಗಬೇಕು ಬಟ್ ನೀವು ಏನೇ ಮುಚ್ಚುಕೋದ್ರೂ ಅದು ಬದಲಾವಣೆ ಆಗ್ಬಿಡುತ್ತೆ ಭಾಳ ಕಷ್ಟ ಆಯಿತು ಮುಚ್ಕೊಳ್ಳೋದು ಅದನ್ನೇನೋ ರ ರಾಜ್ಕುಮಾರ್ ಅವ್ರು ಮುಚ್ಕೋತಿದ್ರೇನೋ ಅದನ್ನ ಯಾಕೆಂದರೆ ಅವ್ರಿಗೆ ಅಷ್ಟು ಅದ್ಭುತವಾದಂಥ ಕಲೆ ಇದ್ದುದರಿಂದ ಅವರು ಅದನ್ನ ಹಿಡಿದಿಟ್ಕೊಂಡು ಭಾಳ ನಾರ್ಮಲ್ ಆಗಿ ಹೋಗ್ತಕ್ಕಂಥದ್ದು ಒಬ್ರ ಕೈಲೇನೋ ಆಗ್ತಿತ್ತಾರೆ ಫಿಲಂ ಫೀಲ್ಡ್ ಅಲ್ಲಿ ಎರಡು ಮೂರು ಜನ ಇನ್ನು ಉಳಿದು ಅವ್ರ ಕೈಲಿ ಅದು ಅಷ್ಟು ಸುಲಭ ಅಲ್ಲ ಅದು ಅದನ್ನ ನ್ಯಾಚುರಲ್ ನ್ಯಾಚುರಲಾಗೆ ಏನೋ ನಮ್ಮ ಬಾಡಿನಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಆ ಫ್ಯೂಷನ್ ಅಷ್ಟು ಸುಲಭಕ್ಕೆ ನಾವು ಬಚ್ಚಿಟ್ಕೊಂಡು ಅದ್ಮಿಟ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಆಟೋಮೆಟಿಕ್ ಆಗಿ ವ್ಯತ್ಯಾಸಗಳು ಕಾಣಿಸ್ಬಿಡ್ತವೆ ಈಗ ಆಕ್ಚುಲಿ ಶಕೀಲ್ ಅಹ್ಮದ್ ಅವರು ಮತ್ತು ಹರಿಕೃಷ್ಣ ಅವರು ವ್ಯಾಪಾರಿಗಳ ದೃಷ್ಟಿ ವ್ಯಾಪಾರಿಗಳನ್ನು ಸೋಗ್ ಹಾಕೊಂಡು ಅವ್ನು ಮೀಟ್ ಮಾಡಕ್ಕೆ ಅಷ್ಟೇ ಹೋಗಿರೋದು ಬಿಟ್ಟರೆ ಅಲ್ಲಿ ಏನೋ ಅವ್ನ ಸೆರೆ ಹಿಡಿಬೇಕು ಆ ಥರದ್ದೇನಿಲ್ಲ ಸುಮ್ಮನೆ ಒಂದ್ಸಲ ಮೀಟ್ ಮಾಡಕ್ಕೆ ಹೋಗಿರೋದ ಸರಿಗ ಇಲ್ಲ ಅವನನ್ನ ಎಲ್ಲ ರೀತಿಯಲ್ಲಿ ತಯಾರು ಮಾಡ್ಕೊಂಡು ಹೋಗ್ತಾರೆ ಭೇಟಿ ಮಾಡೋಕ್ಕೆ ನಮ್ಮನ್ನು ಇದ್ದಾನೆ ಅಂತ ಅಂದಾಗ ಅವ್ರು ಹೋದ್ರಲ್ಲ ಅವರು ಅವನ ಭೇಟಿ ಮಾಡೋಕ್ಕೊಂಥದ್ದು ವ್ಯಾಪಾರ ಮಾಡ್ತಕ್ಕಂಥದ್ದು ವ್ಯಾಪಾರ ಮಾಡಿ ಏನೇನು ಬೇಕು ಅವನಿಗೆ ಯಾವ ಥರದ್ದೆಲ್ಲ ಬೇಕು ಏನು ಕೇಳ್ತಾನೆ ಅನ್ನುವಂಥದ್ದನ್ನ ಅವರು ತೀರ್ಮಾನ ಮಾಡ್ಕೊಳ್ತಾರೆ ಈಗಾಗಲೇ ಅವರು ಇವ್ರ ವ್ಯಾಪಾರದ ಇವ್ರ ವ್ಯಾಪಾರಸ್ಥರು ಈಗಾಗಲೇ ಒಂದು ಸಾರಿ ಇವನ ಒಂದು ಎಲ್ಲ ಇವ್ರಿಗೆಲ್ಲ ಅವನು ಅವನು ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಬರ್ತಕ್ಕಂಥದಕ್ಕೆ ವ್ಯಾಪಾರಕ್ಕಾಯಲ್ಲ ಅವನು ಗೊತ್ತು ವೀರಪ್ಪನ್ಗೆ ಇವ್ರು ಬರ್ತಾ ಇರ್ಬೇಕಂತ ಗೊತ್ತಿರ್ತದೆ ಇವ್ರಿಗೆ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ಹೋಗ್ತಾರೆ ವ್ಯಾಪಾರಕ್ಕೆ ಹೋದಾಗ ಅಲ್ಲಿ ವ್ಯಾಪಾರಕ್ಕೆ ಹೋಗ್ತಾರೆ ನೋಡಿ ಅಲ್ಲಿಂದ ಆಚೆ ಇವ್ರು ವ್ಯಾಪಾರಕ್ಕೆ ಹೋಗ್ತಾವೆ ರಸ್ತೆಲೆ ಕೂತಿದ್ದಾನೆ ಅಂತ ಅನ್ವಂಗಿದ್ರೆ ಇವ್ ವ್ಯಾನ್ ಏಕರ್ಕ್ ಹೋಗ್ತಿರ್ಲಿಲ್ಲ ಅವರು ಓಹೋ ಹೋ ಹಿಂದ್ಗಡೆ ಫಾಲೋ ಪಾರ್ಟಿ ಹೋಗುತ್ತೆ ನೋಡಿ ಪೊಲೀಸ್ ವ್ಯಾನು ಇವರು ಅದನ್ನ ಇಟ್ಕೊಂಡಿದ್ದ ಯಾಕೆ ಅಂತ ಅಂದ್ರೆ ಅವ್ರು ಅವ್ನ ಪ್ರೊಟಕ್ಷನ್ ಕರ್ಕೊಂಡು ಹೋಗ್ತಾರೆ ಇವ್ರು ರಸ್ತೆಯೇ ಕಾಯ್ಕೊಂಡು ಕೂತ್ಕೊಂಡಿದ್ದಾನೆ ಅಂತ ಇವ್ರಿಗೆ ಏನು ಇನ್ಫಾರ್ಮೇಷನ್ ಇಲ್ವಲ್ಲ ಕಮಲಾ ನಾಯಕ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ನಮ್ಮನ್ನ ನಮ್ಮನು ಅವ್ನು ಭೇಟಿ ಮಾಡಿಸ್ತಾನೆ ಮಾತುಕತೆ ನಡೀತದೆ ಮತ್ತೆ ಅಲ್ಲಿ ಏನು ಅವ್ರ ವಿಚಾರಗಳನ್ನೆಲ್ಲ ನಡೆದಾಗ ಅವಾಗ ಸಾರಿ ನಾವು ಯಾಕೆ ಪ್ಲಾನ್ ಮಾಡ್ಕೋಬಹುದು ಅನ್ನುವಂಥದ್ದು ಅವ್ರ ಓಕೆ ಈ ಸಲ ಹೋಗಿ ಭೇಟಿಯಾಗಿ ಬರೋಣ ನೆಕ್ಸ್ಟ್ ಸಲ ಬೇಕಾದ್ರೆ ಪ್ಲಾನ್ ಹೌದು ನೆಕ್ಸ್ಟ್ ಸಾರಿ ಹೋಗಿ ಭೇಟಿ ಅಂದ್ರೆ ಅವ್ರ ತಲೆಯಲ್ಲಿ ಈ ಅವ್ರ ಇದುವರೆಗೂ ನೋಡೇ ಇಲ್ವಲ್ಲ ಇದುವರೆಗೂ ಹೋಗೇ ಇಲ್ಲ ಸಾರಿನೂ ಭೇಟಿ ಮಾಡಿಲ್ಲ ಯಾವುದೇ ವಿಚಾರದಲ್ಲೇ ಆಗಲಿ ಯಾವ್ದಕ್ಕೆ ಆಗಲಿ ಒಂದು ವ್ಯಾಪಾರಕ್ಕೂ ಹೋಗಿರಲಿಲ್ಲ ಈ ಸಾರಿ ಅವನೇ ಕರೆದವನೇ ನಾಯ್ಕನ್ ಬಿಟ್ಕೊಂಡು ಹೋಗಪ್ಪ ನೀನು ಕರ್ಕಬ ಈ ಸಾರಿ ಏನಾರು ಆಗಲಿ ನಾವೆಲ್ಲ ಮಾರಾಟ ನಮ್ಗೆ ತೊಂದರೆ ಆಗದೆ ದುಡ್ಡುಗೆ ಅಂತ ಹೇಳಿಬಿಟ್ಟು ಅಂತ ಅದು ಇವ್ರು ರೋಗಿ ಈಗಾಗ್ಲೇನೆ ಇದ್ರಲ್ಲಿ ಗುರುನಾಥ ಸಕಿಲ್ಲ ಮದು ಈ ಗೌನು ಹೋಗಿ ಭೇಟಿ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಬಟ್ ಆವಾಗ ನಾಯ್ಕ ಕರ್ಕೊಂಡು ಹೋಗಿರ್ಲಿಲ್ಲ ಕಮಲಾನಾಯ್ಕ ಬೇರೆ ಬೇರೆ ಇನ್ಫಾರ್ಮೇಷನ್ಗಳನ್ನ ಕೊಟ್ಕೊಂಡು ಹೋಗಿದ್ದ ಆ ಸಮಯದಲ್ಲಿ ಅವ್ರಿಗೆ ಆ ದಿನಹಳ್ಳಿ ಫಾರೆಸ್ಟ್ ಕಡೆಗೆ ಬಂದಾಗ ಆ ಭಾಗದಲ್ಲಿ ಏನು ಬಂದು ಉಳ್ಕೊಳ್ತಾರೋ ಆ ಸಮಯದಲ್ಲಿ ಹಲವಾರು ಇನ್ಫಾರ್ಮೇಷನ್ಗಳು ಕೊಟ್ಟಾಗ ಅವು ನಿಜವಾಗಿದ್ದಂಥವು ಇದ್ದರಿಂದ ಕಮಲಾ ನಾಯ್ಕನೇ ಅವರೆಲ್ಲ ನಂಬ್ತಿದ್ರು ಕಮಲಾನಾಯ್ಕ ಇಷ್ಟೊಂದು ಅವನು ಹೇಳಾದ್ಮೇಲೆ ಗ್ಯಾರಂಟಿ ಗ್ಯಾರಂಟಿ ಇದು ಮಾಡ್ತಾರೆ ಅಂತ ಒಪ್ಕೊಂಡಾದ್ಮೇಲೆ ಇವನು ಕಮಲಾನಾಯ್ಕ ಜೊತೆ ಅವನು ಕಮಲಾನಾಯ್ಕ ಅಂಬೇಸಡರ್ ಅಲ್ಲಿ ಕೂತ್ಕೋತಾನೆ ಕೂತ್ಕೊಂಡು ಎರಡುಗಡೆ ಸೈಡ್ ಕೂತ್ಕೊತಾನೆ ಅವನೊಂದು ಕಪ್ ಕೆಂಪದೊಂದು ಬಟ್ಟೆ ಹಾಕೋತಾನೆ ಅದ್ರ ಪಾಗ ಹರಿಕೃಷ್ಣ ಅವರು ಅದ್ರ ಪಕ್ಕದಲ್ಲಿ ಕೂತ್ಕೋತಾರೆ ನಾಗರಾಜು ಶಫೀವಲ್ಲ ಆಮೇಲೆ ಮಂದಪ್ಪ ಏನ್ ಮಾಡ್ತಾರೆ ಅವರು ಬಂದು ಬರ್ತಾರೆ ಗಾಡಿಗೆ ಯಾರೇ ಇದ್ರ ಒಳಗಡೆ ಅಂಬಾಸಡರ್ ಕಾಡಲ್ಲಿ ಕೂತ್ಕೋಣ ಅಂತ ಅಂದ್ಬಿಟ್ಟು ಅಂತ ಅವ್ರು ಏನ್ ಹೇಳ್ತಾರೆ ಇಲ್ಲಪ್ಪ ಮೀಸೆ ಗೀಸೆ ಸ್ವಲ್ಪ ದಪ್ಪ ಇದೆ ಒಂಚೂರು ನೋಡಿದ್ರೆ ಸ್ವಲ್ಪ ದೂರದಿಂದ ನೀವು ಒಂಥರ ಪೊಲೀಸ್ ಥರ ಕಂಡ್ ಕಾಣಿಸ್ಬಿಡ್ತೀರಿ ಸ್ವಲ್ಪ ನೀವು ಅದೇ ಗಾಡೀಲ್ ಬಂದ್ಬಿಡ್ತೀರಾ ಅಂತ ಹೇಳ್ತಾರೆ ಮಂದಪ್ಪ ಅವ್ರಿಗೆ ಆಯ್ತು ಅಂದ್ಬಿಟ್ಟು ಹಿಂದ್ಗಡೆ ಗಾಡಿ ಇತ್ತಲ್ಲ ಆ ಬರ್ತಾರೆ ಬರ್ತಾರೋಲೀಸ್ ಪೊಲೀಸ್ ಅಲ್ಲಿ ಪೊಲೀಸ್ ವ್ಯಾನಲ್ಲಿ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ ಅದನ್ನ ಒಂದ್ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರೋಕೆ ಕೇಳಿರ್ತಾರೆ ಅವ್ರು ಅವಾಗ ಮಂದಪ್ಪ ಅವರು ಆ ಗಾಡಿಗೆ ಕೂತ್ಕೊಬಿಡ್ತಾರೆ ಬಿಡ್ತಾರೆ ಹೋಗ್ಬಿಟ್ಟು ಆ ಇಷ್ಟು ಮಾತ್ರ ಈ ಗಾಡಿನಲ್ಲಿ ಕೂತ್ಕೊಡ್ತಾರೆ ಇವರು ಬಂದೇನಾಗುತ್ತೆ ಸುಮಾರು ಸುಮಾರು ಹೆಚ್ಚು ಕಡಿಮೆ ಒಂದು ಒಂದೂವರೆ ಟೈಮು ಅಲ್ಲಿಂದ ಅಲ್ಲಿಂದರೆ ಮಧ್ಯಾಹ್ನ ಅಲ್ಲಿಂದ ಭಾಳ ಏನು ತುಂಬ ಏನಿಲ್ಲ ಒಂದು ಇಪ್ಪತ್ತೈದು ಅರ್ಧ ಗಂಟೆ ಜರ್ನಿ ಅಷ್ಟೇ ಅಲ್ಲಿಂದ ಬರ್ತಾ ಇರಬೇಕಾದಾಗ ದಿನಹಳ್ಳಿ ಕ್ರಾಸಲ್ಲಿಗೆ ಫಾರೆಸ್ಟ್ ಶುರು ಆಗ್ತದೆ ಅಲ್ಲಿ ಸ್ವಲ್ಪ ಸ್ಟೀಪ್ ಜಾಗಗಳಿದೆ ಒಂದು ಎರಡು ಮೂರು ನಾಲ್ಕೆಲ್ಲ ಎಸ್ ಬೆಂಡ್ಗಳಿದ್ದಾವೆ ಅಲ್ಲಿ ಆವಾಗ ಇವ್ ನಿಧಾನಕ್ಕೆ ಬರ್ತಾಯಿರ್ತಾನೆ ಕಮಲಾನಾಯ್ಕಂಗೆ ಅವನಿಗೆ ಕಮಲಾನಾಯ್ಕ ಅವನಿಗಾಗಲೇ ಗೊತ್ತಿರ್ಬೋದೇನೋ ಈ ಜಾಗದಲ್ಲಿ ಇಲ್ಲ ಇಂಥ ಕಡೆ ನಾವು ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಇಲ್ಲ ನಾವು ಈಗ ಇರ್ತೀವೋ ನಾವು ಈ ಥರ ನಾವೊಂದು ಸಿಗ್ನಲ್ ಮಾಡ್ಕೊಂಡಿರ್ತೀವಿ ಅಂಥ ಕಡೆ ನೀನು ನೀನು ಗಾಡಿನ ನಿಲ್ಲಿಸ್ಕೋಬೇಕು ಆ ಜಾಗದಲ್ಲಿ ನಿಲ್ಲಿಸ್ಕೊಂಡು ನೀನು ಇಳಿಸ್ಕೊಂಡು ಅವ್ರನ್ನ ಕರ್ಕೊಬರ್ಬೇಕು ಓಕೆ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅವ್ರಿಗೆ ಆಗಲೇ ಮಾತುಕತೆ ಆಗಿರ್ತದೆ ಅವ್ನಿಗೆ ಇಲ್ಲಾಂದರೆ ನೇರಕ್ಕೆ ಅಲ್ಲಿಂದ ಬಂದವನು ಅವರು ಗಾಡೀಲಿ ಕೂತ್ಕೊಂಡು ಬಂದವನು ಅವನನ್ನು ಅವನು ಒಂದು ಕೆಂಪದೊಂದು ಶರ್ಟ್ ಹಾಕ್ಕೊಂಡಿದ್ದವನು ಅವ್ನು ಇಳಿದು ಅಲ್ಲಿ ನಿಂತ್ಕೊಂಡ ತಕ್ಷಣವೇ ಅಲ್ಲಿ ಒಂದು ಕಲ್ಲು ಗುಡ್ಡೆ ಇಟ್ಟಿರ್ತಾರೆ ಓಕೆ ಒಂದೆಷ್ಟು ಉದ್ದ ಕಲ್ಲುಗಳು ಹಾಕಿ ರೋಡಲ್ಲಿ ರೋಡಲ್ಲಿ ಇಟ್ಟಿರ್ತಾರೆ ಆ ಕಲ್ಲು ಗುಡ್ಡೆ ಹಾಕಿದಾಗ ಏನಾಗುತ್ತೆ ಅದಕ್ಕೆ ಮೂರು ನಾಮ ಬರೆದ ಒಂಥರ ಈ ನಾಮಗಳ ಥರ ಬರೆದಿರ್ತಾನೆ ಅವನು ಸ್ವಾಮಿ ನಾಮ ಇರ್ತದಲ್ಲ ಆ ಥರ ಕಲ್ಲು ಗುಡ್ಡೆ ಬರೆದಿರ್ತಾನೆ ಇವ್ರು ಇರುವಂಥದ್ದು ಅವ್ರಿಗೆ ಗೊತ್ತಾಗ್ಬಿಡ್ತದೆ ಯಾಕೆ ಯಾಕೆಂತಂದ್ರೆ ವ್ರೆಸ್ ಬೆಂಡಲ್ ಏನಾಗುತ್ತೆ ಅಂದರೆ ಒಂದು ಹತ್ತಡಿ ಹಿಂಭಾಗದಲ್ಲಿ ಮೇಲ್ಗಡೆ ಹೈಟ್ ಇದೆ ಹೈಟ್ ಒಳಗಡೆ ನಂದು ಎಲ್ಲ ವಿಡಿಯೋದೆಲ್ಲ ವಿಡಿಯೋ ಇದೆ ಮೇಲೆ ಆ ಮೇಲೆ ಎಲ್ಲೆಲ್ಲಿ ಯಾವ ಕೂತ್ಕೊಂಡಿದ್ರು ಅಂತ ಅನ್ನುವಂಥದ್ದು ಆ ಮೇಲ್ಗಡೆ ಅವನು ಕೂತ್ಕೊಂಡಿದಾಗ ಮೇಲ್ಗಡೆ ಇದ್ರೊಳಗಡೆ ಕಂದಕ ಮಾಡ್ಕೊಬಿಟ್ಟಿರ್ತಾರೆ ಪೂರ್ತಿ ಎಲ್ಲನೂ ಅಂದ್ರೆ ಹಳ್ಳ ಮಾಡ್ಕೊಬಿಟ್ಟು ಎಲ್ಲ ಗನ್ಗಳನ್ನ ಇಟ್ಕೊಂಡು ಕಂದಕದಲ್ಲಿ ಕೂತ್ಕೊಂಡಿರ್ತಾರೆ ಇವನು ಇಳಿದ ತಕ್ಷಣ ಅವ್ನು ಗೊತ್ತಿರ್ತದೆ ಅವ್ನು ಇಳಿದು ಓಡೋ ಇವ್ ಅಲ್ಲಿಂದ ಬರಬೇಕಾದಾಗಲೇ ಅವ್ರು ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ ಅವಾಗ ರೋಡ್ ಬ್ಲಾಕ್ ಮಾಡ್ತಾರೆ ಅವರು ಅಲ್ಲಿಂದ ಬರ್ತಾ ಇದೆ ಆ ಬೆಂಡಲ್ಲಿ ಇಳೀತು ಗಾಡಿ ಅಂತಕ್ಷಣ ಏನು ಮಾಡ್ತಾರೆ ಇಲ್ಲಿ ಬಂದ ತಕ್ಷಣ ಏನು ಮಾಡ್ತಾರೆ ಫಟ್ ಫಟ್ ಅಂತ ನಾಲ್ಕು ಜನ ಬಂದು ಕಲ್ಲಲ್ಲಿ ಇಟ್ ಇಟ್ಬಿಡ್ತಾರೆ ರಸ್ತೆಗೆ ಅದು ಭಾಳ ನ್ಯಾರೋ ರೋಡ್ ಅಲ್ವಾ ತುಂಬ ಅಗಲ ಇರಲಿಲ್ಲ ಸೆಂಟ್ರಿಗೆ ಒಂದು ನಾಲ್ಕು ಮೂರು ನಾಲ್ಕು ಐದು ಕಲ್ಲ ಒಂದು ಎರಡು ನಿಮಿಷಕ್ಕೆ ಇಟ್ಬಿಟ್ಟು ಮತ್ತೆ ಮೇಲೆ ಕತ್ಬಿಟ್ಟು ಬಂದುಬಿಡ್ತಾರ ಅವರು ಬರ್ತಾ ಇರ್ಬೇಕಾಗ ನೋಡ್ತಾರೆ ಕಲ್ಲಿ ಅಂತ ಹೇಳ್ಬಿಟ್ಟು ಅಂತ ಗಾಡಿ ನಿಲ್ಲಿಸ್ತಾ ಇರ್ಬೇಕಂತ ಸಮಯದಲ್ಲಿ ಏನಾಗ್ತದೆ ಚಕ್ಕಂತೆ ಎಡಗಡೆ ಇಳಿದ್ಬಿಟ್ಟಿವ್ನು ಕಮಲಾ ಕಮಲಾನಾಯ್ಕು ಅಲ್ಲಿ ಇಳಿತಾ ಇರ್ಬೇಕಂತ ಸಮಯದಲ್ಲಿ ಆ ಎಸ್ ಬೆಂಡ್ ಆದ ತಕ್ಷಣ ಡೌನ್ ಇದೆ ಆ ಡೌನ್ ಎಲ್ಲ ಕೆಳಗಡೆ ಇಳ್ಕೊಂಡು ಓಡೋಗಿ ಶುರು ಮಾಡ್ತಾನ ಅವನು ಅಲ್ಲಿಗೆ ಅಷ್ಟೊಂದ್ ಫೈರಿಂಗ್ ಶುರು ಮಾಡ್ಬಿಡ್ತಾರೆ ಫುಲ್ಲು ಫೈರಿಂಗ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ ಇವರು ಏನು ಏನು ಮಾಡೋಕೆ ಆಗೋದೇ ಇಲ್ಲ ಆ ಥರ ಅವರು ಮಳೆ ಹೋದಂಗೆ ಕುದ್ಬಿಡ್ತಾರೆ ಅವರು ಸಿಕ್ಕಾಪಟ್ಟೆಗೆ ಐವತ್ತರುವ ಜನ ಕುಂತಿರ್ತಾರೆ ಮೇಲೆ ಏನು ಕಮ್ಮಿ ಏನಲ್ಲ ಟೋಟಲ್ ಟ್ರೂಪ್ ರೆಡಿಯಾಗಿ ಕುಂತಿರ್ತದೆ ಅದಾದ್ಮೇಲೆ ಏನು ಇಷ್ಟೊಂದು ಶಬ್ದ ಆಗ್ತದಲ್ಲ ಅಂತ ಅವ್ರು ಗಾಡಿ ಹೊಡ್ಕೊಂಡು ಬರ್ತಾರೆ ಯಾರು ಮಂದಪ್ಪ ಅನ್ ಟೀಮ್ ಇರ್ತಾರಲ್ಲ ಅವ್ರು ಬರ್ತಾರೆ ಅವ್ರು ಬಂದ ತಕ್ಷಣನೇ ಅವ್ರಿಗೆ ಏನು ಆಗ್ತಾ ಇದೆ ನೋಡುವಷ್ಟೊತ್ತಿಗೆ ಅವ್ರ ಮೇಲೂ ಮುಗಿದು ಬಿದ್ದ್ಬಿಡ್ತಾರೆ ಅವ್ರ ಮೇಲೆ ಸಿಕ್ಕಾಬಿಟ್ಟೆ ಫೈರಿಂಗ್ ಆಗ್ಬಿಡ್ತದೆ ಅಲ್ಲಿ ಅಲ್ಲಿ ಕಾರಲ್ಲಿ ಇಲ್ಲಿ ನಮ್ಮಲ್ಲಿ ಕಾರೇಲಿ ಕೂತ್ಕೊಂಡಿದ್ದವರು ತ್ರೀ ಪ್ಲಸ್ ಫೈವ್ ಅವ್ರು ಸತ್ತೋಗ್ಬಿಡ್ತಾರೆ ಐದು ಜನ ಆಮೇಲೆ ಅಲ್ಲಿ ನಮ್ಮ ಪೊಲೀಸ್ ಇವರು ಕೂತ್ಕೊಂಡಿದ್ದವ್ರ ಕಾನ್ಸ್ಟೇಬಲ್ಗಳು ಅದರಲ್ಲೂ ಸಾಕೆ ಮೂರು ಜನ ಅದರಲ್ಲಿ ಸಾಯ್ತಾರೆ ಆಮೇಲೆ ಅದರಲ್ಲಿ ಒಂದು ಐ ಏಳೆಂಟೆಂಚರಿಗೆ ಲೈನ ಗೇಟ್ಗಳು ಬಿದ್ದುಬಿಡ್ತಾವೆ ನೋಡಿ ಲೆಫ್ಟ್ ಸೈಡ್ಗೆ ಅವ್ರಿಗೆಲ್ಲ ಕೆಲವು ಜನ ಕೆಳಗಡೆ ಕೊಟ್ಟೋಗ್ಬಿಡ್ತಾರೆ ಅದರಲ್ಲಿ ಏನು ಮಾಡಬೇಕು ಅಂದ್ರೆ ಯುದ್ಧೋಪಾದಿಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಯಾಕೆ ನಾವು ರೆಡಿಯಾಗಿ ಫೈರ್ ಮಾಡ್ತಾ ಇದ್ದೇನೆ ಅಂದಾಗ ನಾವು ಎತ್ಕೊಂಡು ನಾವು ಡಿಫೆನ್ಸ್ ಫೈರ್ ಮಾಡೋದು ಬಹಳ ಕಷ್ಟ ಇದೆ ಈಗ ನಾವು ತಪ್ಪಿಸ್ಕೊಂಡು ಹೋಗೋಕೆ ಆಗ್ತದೆ ಅಲ್ಲಿಂದ ನಾವು ಅದ್ರ ಕೆಳಗಡೆ ಹಿಂಗೆ ಸ್ವಲ್ಪ ಹಿಂಗೆ ಹೋದ್ ಅಂದ್ರೆ ಪಾತಾಳ ಅದು ಅದು ಗಾಡಿ ಇನ್ನೊಂದ್ ಚೂರಿದ್ದರೆ ಅಂಬೆಸಿಡರ್ ಕಾರ್ ಕೆಳಗೆ ಹೋಗ್ಬಿಟ್ಟಿರೋದು ಅಲ್ಲೊಂದು ಚೂರು ಕಲ್ಗೋಗಿ ತಗಲಾಕೊಂಡಿದೆ ಇಲ್ಲಾಂದರೆ ಹೊಡೆದು ಹೊಡೆದ್ಬಿಟ್ಟಿರೋದು ಅದು ಗಾಡಿ ಈ ವ್ಯಾನ್ ಏನಾಗಿದೆ ಅಲ್ಲಿ ನಿಂತ್ಕೊಂಡ ತಕ್ಷಣವೇ ಏನೂ ಮಾಡೋಕ್ಕಾಗಲಿಲ್ಲ ಕೆಲವೊನ ಜಂಪ್ ಪಡೆದ್ಬಿಟ್ಟವ್ರೆ ಪಾತಾಳಕ್ಕೆ ಅಲ್ಲಿ ಕೆಳಗಡೆ ಡೌನ್ಗೆ ಅಷ್ಟು ಆಮೇಲೆ ಈಚೆ ಕೆಳಗಡೆ ಬಂದವ್ರೆ ಬಂದವರು ವೆಪನ್ ತಗೊಂಡು ಎರಬೇರಿ ಏನಾದ್ರು ಫೈನ್ ಮಾಡಬೇಕಲ್ಲ ಆದ್ರೂ ಮಾಡಬೇಕಲ್ಲ ಆ ಕಡೆಗೆ ಇವ್ರು ಹಿಂಗೆ ಹೊಡೀಕಾಗೋದಿಲ್ಲ ಯಾಕೆ ಅಂತಂದರೆ ಭಾಳ ಪ್ರೊಟಕ್ಟಿವ್ ವೇನಲ್ಲಿ ದಾರದ ಮೇಲೆ ಕರೆಕ್ಟಾಗಿ ಗುಂಡಿ ಒಳಗಡೆ ಕೂತ್ಕೊಬಿಟ್ಟವ್ರು ಅವ್ರು ಟ್ರೆಂಚ್ ಮಾಡಿಕೊಂಡು ಇವರು ಏನೇ ಗುಂಡಿ ಹೊಡೆದ್ರು ಅವ್ರು ಯಾವ ಕಾರಣಕ್ಕೂ ತಲುಪುದಿಲ್ಲ ಅಷ್ಟು ಚೆನ್ನಾಗಿರೋ ಜಾಗ ಮಾಡ್ಕೊಂಡವ್ರೆ ಯಾಕೆಂದರೆ ನಾವೆಲ್ಲ ನೋಡಿದ್ದು ಜಾಗ ಅಲ್ಲ ಈಗ ಮೊನ್ನೆ ಹೋದಾಗಲೂ ನೋಡಿದ್ವಿ ಎಲ್ಲ ಎಲ್ಲ ಹಾಗೇ ಇದೆ ಬಟ್ ನೀಟಾಗಿ ಅದು ಏನಿದೆಯೋ ಅದು ಕಲ್ಲುಗಳು ಜೋಡಿಸ್ಕೊಂಡಿರ್ತಕ್ಕಂಥದ್ದು ಇನ್ನೂ ಪಳಿಯುಳಿಕೆಗಳಾಗೇ ಇದೆ ಅದು ಅಷ್ಟು ವರ್ಷದಿಂದ ಅದು ಆಗಿದ್ರೂ ಸಹ ಇದು ಮೀಡಿಯಂ ಫಾರೆಸ್ಟ್ ಅಂತ ಭಾಳ ತಿಕ್ಕ ಫಾರೆಸ್ಟ್ ಇದೆ ಇದು ಈ ಕಡೆಗೆ ಬಂದರೆ ಬಲಗಡೆಗೆ ಹೋದರೆ ಮೀಡಿಯಂ ಫಾರೆಸ್ಟು ಮತ್ತು ಕೋಟೆಮಾಳ ಅಂತ ಬರುತ್ತೆ ಅದು ಒಂದು ರೇಂಜ್ ಅದು ಮತ್ತು ಈ ರೋಡಿಂದ ಈಚೆಗೆ ಬೇರೆ 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 ಬೀಟ್ಗಳು ಮಾಡ್ಕೊಂಡಿದ್ದಾರೆ ಇವಾಗ ಇದೆಲ್ಲ ಮೀಡಿಯಂ ಫಾರೆಸ್ಟು ಅಂದರೆ ನಾವೀಗಾಗಲೇ ಅಲ್ಲಿ ನೋಡಿದ್ವಿ ನಾವು ಶೂಲೆಕೋಬೆ ಬಿಟ್ಟು ಬಂದ್ವಿ ಮತ್ತು ಅಲ್ಲಿಂದ ಬಂದು ಮುಂದಕ್ಕೆ ಬಂದರೆ ಗಾಜ್ನೂರು ಸಿಕ್ತು ಮತ್ತು ಹಾಗೇ ನಾವು ಉದ್ದಕುವೆ ಈ ರಸ್ತೆಯಲ್ಲಿ ನಾವೇನು ಉಗ್ಯಮಿಂದ ಹಿಂಗೆ ಬಂದ್ವಿ ಇದೆಲ್ಲ ಈ ರೇಂಜಿನ ಭಾಳ ತಿಕ್ಕಾಗಿರ್ತಕ್ಕಂಥ ರೇಂಜು ಇಲ್ಲಿ ನಾಯ್ಕ ಅಂತಕ್ಕಂಥವನು ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಭಾಳ ಕರಾರು ಒಕ್ಕಿದೆ ನಾನು ಅವನ್ನ ನಿಮಗೆ ವ್ಯಾಪಾರ ಮಾಡಿಸ್ಕೊಳ್ಳುವಂಥದ್ದು ಮತ್ತು ಗನ್ಗಳನ್ನ ನೀವು ಅವ್ರಿಗೆ ಕೊಡ್ತಕ್ಕಂಥದ್ದು ವ್ಯಾಪಾರ ಕುದುರಿರ್ತದಾಗ ಅಂದರೆ ಅವನಿಗೆ ವೀರಪ್ಪನಿಗೆ ಭಾಳ ವೆಪನ್ಗಳು ಬೇಕು ಅವಶ್ಯಕತೆ ಇರ್ತದೆ ದಾರಿಗಳಾಗಿ ಶಕೀಲ ಅಹಮದ್ದು ಮತ್ತು ಹರಿಕೃಷ್ಣ ಅಂತ ಅಂದ್ಬಿಟ್ಟು ಅಂತ ಎಸ್ ಪಿ ಅವರು ಅವ್ರನ್ನ ಕರ್ಕೊಂಡು ಒಂದು ಅಂಬಾಸಿಡರ್ ಕಾರಲ್ಲಿ ನಮ್ಮ ಏನು ರಾಮಾಪುರ ಪೊಲೀಸ್ ಸ್ಟೇಷನ್ ಎದುರುಗಡೆ ರಸ್ತೆಯಿಂದ ದಿನ್ನಳ್ಳಿ ಮೇಲೆ ಈಗ ಬರ್ತಾರೆ ಈಗ ಬಂದು ನೋಡಿ ಇದು ಇದು ಬಂದು ನೋಡಿ ಆಗಿದೆ ಕ್ರಾಸ್ ಇದು ಎಲ್ಲ ಕಡೆಯೂ ಇದೇ ಥರ ಮಾಡಿರ್ತಾನೆ ನಾವು ಈಗ ಈಗಾಗಲೇ ನಾವು ಅಲ್ಲಿ ನೋಡಿದ್ವಿ ಯಾವುದು ನಮ್ಮ ಎರಡು ಸಾವಿರದ ಒಂಬೈನೂ ಸಾವಿರದ ಒಂಬೈನೂರ ತೊಂಬತ್ತು ಏಪ್ರಿಲ್ ಆಗಿತ್ತಲ್ಲ ಐದು ಜನ ಹೊಡೆದಾಕಿದ್ನಲ್ಲ ಅಲ್ಲಿ ನಮ್ಮ ಹೊಗೆನ್ಕಲ್ ಫಾಲ್ಸ್ ಹತ್ರ ಅದೇ ಥರ ಸೇಮ್ ಸ್ಟ್ರಾಟಜಿ ಮಾಡಿದ್ದಾನೆ ನಿಲ್ಲೂನು ಹಿಂಗೆ ಬಂದು ಎಸ್ಬೆಂಡಿಂಗೇ ಹಿಂಗೆ ಬಂದು ಹಿಂಗೆ ಬಸ್ ಹಿಂಗೆ ತಿರುಗಿದೆ ಇಲ್ಲಿ ಈ ನೋಡಿ ಈ ಕಡೆ ಸೈಡ್ಗೆ ಅಡ್ಡ ಹಾಕಿದ್ದಾನೆ ಕಲ್ಲುಗಳನ್ನ ಉದ್ದಕ್ಕೂ ಎಲ್ಲ ಕಲ್ಲುಗಳು ಅಡ್ಡ ಹಾಕಿದ್ದಾನೆ ಪೂರ್ತಿ ದಪ್ಪ ದಪ್ಪ ಗುಂಡಿಟ್ಬಿಟ್ಟಿದ್ದಾನೆ ಯಾವುದೇ ಕಾರಣ ಅಂತಕ್ಕೂ ಅವ್ರು ಆಚೆ ಹೋಗಬಾರ್ದು ಅದಾದಮೇಲೆ ಏನು ಮಾಡ್ತಾರೆ ಈ ನೋಡಿ ಇಲ್ಲಿ ಈ ಮೇಲ್ಗಡೆ ಇದೆಯಲ್ಲ ಈಗ ಏನು ಸ್ಮಾರಕ ಇದೆಯಲ್ಲ ಈ ಸ್ಮಾರಕ ಏನು ಮೇಲೆ ಮೇಲೆ ಈ ಸ್ಮಾರಕದ ಮೇಲೆ ಆ ಮರಗಳು ಕಾಣಿಸ್ತಾವಲ್ಲ ಅಲ್ಲಿ ಟ್ರಂಚ್ ಚೊಡ್ಕೊಂಬಿಟ್ಟಿದ್ದ ಆವಾಗಲೇ ಟ್ರಂಚ್ ಹೊಡೆದು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಅವರು ಫುಲ್ಲು ಇಲ್ಲಿ ಯಾವಾಗ ಇಲ್ಲಿ ಬಂದು ಟರ್ನ್ ತಗೊಂಡ ತಕ್ಷಣವೇ ಇಲ್ಲಿ ಗಾಡಿ ನಿಲ್ಲಿಸ್ತೋ ಅಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಆ ಜಾಗದಲ್ಲಿ ಕೂತ್ಕೊಂಡಿರ್ತವ್ರು ಏಕಾಏಕಿ ಇವ್ರ ಮೇಲೆ ಫೈರ್ ಮಾಡ್ತಾರೆ ಫೈರ್ ಮಾಡಿದ ತಕ್ಷಣವೇ ತ್ರೀ ನಾಟ್ ತ್ರೀ ಮತ್ತು ಎಸ್ ಎಲ್ ಆರಲ್ಲಿ ಫೈರ್ ಮಾಡಿದ್ದಾರೆ ಒಂದೇ ಒಂದು ಏಟು ಹರಿಕೃಷ್ಣ ಸಾಹೇಬರಿಗೆ ಇಲ್ಲಿ ಗುಂಡೇಟು ಹೋಗಿತ್ತು ಮತ್ತು ಶಕೀಲಾ ಮತ್ತು ಅದರಲ್ಲೇ ಸತ್ತೋಗ್ಬಿಟ್ಟಿದ್ರು ಅವ್ನು ಗೊತ್ತು ಅವನ್ನೆಲ್ಲ ಮೊದಲೇ ಮಾತಾಡ್ಕೊಂಡಿದ್ದ ಇನ್ನು ಪ್ಲ್ಯಾನ್ ಮಾಡಿಕೊಂಡೇ ಅವ್ನು ಕರ್ಕೊಂಡು ಬಂದಿದ್ದು ಅವನೊಂದು ವೈಟ್ನ ನಾನು ಬಟ್ಟೆ ಇಟ್ಕೊಂಡು ಅಲ್ಲಾಡಿಸ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ರು ಅವರು ಆ ಕಮಲಾನಾಯಕ ಅವಾಗ ಅಳ್ಳಾಡಿಸ್ತಾ ಇದ್ನೋ ಅದನ್ನ ಇವ್ರಿಗೆ ಗೊತ್ತಾಯಿತು ಅವ್ನು ಕಮಲಾನಾಯ್ಕ ಅವ್ನು ಇಳಿದೋಗೂವರೆಗೂ ಕಾಯ್ಕೊಂಡಿದ್ರು ಕಮಲಾನಾಯ್ಕ ಇಳಿದು ಓಡಿದ ತಕ್ಷಣ ಏನು ಮಾಡಿದ್ರು ಕೆಳಗಡೆ ಇಳಿತಾಯಿದ್ದಂಗೆ ದಬ್ಬ ದಬ್ಬ ಅಂತ ಇವ್ರ ಮೇಲೆ ಫೈರ್ ಮಾಡ್ತಾರೆ ಇಲ್ಲಿ ನೋಡಿ ಇಷ್ಟು ಇದರಲ್ಲಿ ಆಮೇಲೆ ಅದನ್ನು ಫಾಲೋ ಮಾಡ್ಕೊಂಡು ಇನ್ನೊಂದು ಪಾರ್ಟಿ ಪೊಲೀಸ್ ಪಾರ್ಟಿ ಬರ್ತಾ ಇರ್ತದೆ ಅಷ್ಟೊತ್ತಕ್ಕಾಗಲೇ ಇವ್ರಿಗೆಲ್ಲ ಹೊಡೆದ್ಬಿಟ್ಟಿರ್ತಾರೆ ಗುಂಡೆ ಇಟ್ಟು ಬಿದ್ದಿರ್ತದೆ ಎಲ್ಲ ಇಲ್ಲೆಲ್ಲ ಇದಾಗಿರುತ್ತೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಹಿಂದೆ ಬರ್ತಿದ್ದವ್ರಿಗೆ ಬರ್ತಾಯಿದ್ದವ್ರು ಮತ್ತೆ ಅವ್ರ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೂ ಇದು ಮೇಲೆ ಕೂತ್ಕೊಂಡಿದ್ದವರು ಇವರು ಇಲ್ಲಿದ್ದು ಇಲ್ಲಿ ಕೆಳಗಡೆ ಒಳಗಡೆ ಇರ್ತಕ್ಕಂಥವ್ರು ಅವರು ಅಟ್ಲೀಸ್ಟ್ ಒಂದು ಡಿಫೆನ್ಸ್ ಫೈರಿಂಗು ಮಾಡೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗೆ ಸೆಕ್ಯೂರ್ಡ್ ಜಾಗದಲ್ಲಿ ಕೂತಿರ್ತಾರೆ ಮೇಲೆ ಒಂದೇ ಒಂದು ಗುಂಡು ಸಹ ಅವ್ರಿಗೆ ತಗಲಿದ್ದಿಲ್ಲ ಅಷ್ಟು ಚೆನ್ನಾಗೆ ಅವರು ಮೇಲ್ಗಡೆ ಟ್ರೆಂಚ್ ಮಾಡಿಕೊಂಡು ಮೇಲ್ಗಡೆ ಕೂತ್ಕೊಬಿಟ್ಟಿರ್ತಾರೆ ಎಲ್ಲ ವೀರಪ್ಪನ ಕಡೆ ಅವರು ಅದಾದಮೇಲೆ ಏನಾಗುತ್ತೆ ಈ ವೆಹಿಕಲಲ್ಲಿ ಯಾರು ಬರ್ತಾರೋ ಅವ್ರು ಫೈರ್ ಮಾಡ್ತಾನೆ ಫೈರ್ ಮಾಡಿದಾಗ ಕೆಲವಷ್ಟು ಜನ ಬಸ್ಸಲ್ಲಿ ಬಂದವರು ಏನು ಮಾಡ್ತಾರೆ ರಿಟಾಲಿಯೇಷನ್ ಫೈರ್ ಮಾಡ್ತಾರೆ ಆ ಸಮಯದಲ್ಲಿ ನೋಡಿ ಟಿ ಹರಿಕೃಷ್ಣ ಅವರು ಇಲ್ಲಿ ಸತ್ತು ಅವರು ಹರಿಕೃಷ್ಣ ಆಮೇಲೆ ಶಕೀಲ್ ಅಹಮದ್ದು ಮತ್ತು ಎಸ್ ಬಿ ಬೆನಗೊಂಡ ಅಂತ ಎಸ್ ಐ ವೈರ್ಲೆಸ್ಸು ಆಮೇಲೆ ಕೆ ಎಮ್ ಅಪ್ಪಚ್ಚು ಅಂದ್ಬಿಟ್ಟು ಅಂತ ಪಿ ಸಿ ಫೋರ್ ಸಿಕ್ಸ್ಟಿ ಟು ಆಮೇಲೆ ಶ್ರೀ ಬಿ ಎ ಸುಂದರ್ ಪಿ ಸಿ ಫೈವ್ ಫಿಫ್ಟಿ ಸೆವೆನು ಸಿ ಎಮ್ ಕಾಳಪ್ಪ ಪಿ ಸಿ ಒನ್ ತರ್ಟಿ ತ್ರೀ ಈ ಕಮ ಕಮಲಾನಾಯ್ಕ ಮಾಡಿದಂತಹ ಒಂದೇ ಒಂದು ಷಡ್ಯಂತ್ರದಿಂದ ಇದನ್ನು ವೀರಪ್ಪನ ಮಾಡಿಸಿರ್ತಾನೆ ಇದು ರಿಟಾಲಿಯೇಷನ್ ರಿಟ್ಯಾಲಿಯೇಷನ್ ಯಾಕೆಂತಂದರೆ ಗುರುನಾಥನ್ನು ಹೊಡೆದಾಕಿರ್ತಾರೆ ಅಷ್ಟೊತ್ತಕ್ಕಾಗ್ಲೇ ಯಾಕೆ ಅವನು ಗುರು ಯಾಕೆಂದ್ರೆ ಪಟ್ಟ ಶಿಷ್ಯ ಇರ್ತಾನೆ ಗುರುನಾಥು ಆ ಗುರುನಾಥ್ನ ಹೊಡೆದಾಕಿರೋ ಕಾರಣಕ್ಕೋಸ್ಕರನೇ ಇದನ್ನು ರಿಟಾಲಿಯೇಷನ್ ಮಾಡಿ ಏನಾದರೂ ಮಾಡಿ ಪೊಲೀಸು ಮೇಲೆ ನಾವು ಏನಾದರೂ ಒಂದು ಪ್ರತೀಕಾರ ತೀರಿಸ್ಕೊಳ್ಳೇಬೇಕು ಅಂಥೇಳಿ ಇವು ಕಮಲಾನಾಯ್ಕನ್ನು ಅವನು ಇದನ್ನಿಟ್ಕೊಂಡು ಅವನನ್ನು ಬಳಸ್ಕೊಂಡು ನಮ್ಮ ಅಧಿಕಾರಿಗಳನ್ನ ಈ ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಇಲ್ಲಿ ಕೊನೆ ಮಾಡ್ತಾನೆ ನಾವು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ನೋಡಿದ್ವಿ ಈಗಾಗಲೇ ಅಂದರೆ ಅಲ್ಲಿನೂ ನಾವು ಡಿ ಎಫ್ ಒ ಶ್ರೀನಿವಾಸ್ ಅವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಸ್ವರ್ ಸ್ವರ್ಕಾರ ಮೇಲೆ ತುಂಬ ಚೆನ್ನಾಗಿರ್ತಕ್ಕಂಥ ಅದ್ಭುತವಾದಂಥ ಒಂದು ಜಾಗ ಮಾಡಿದ್ದಾರೆ ಅವ್ರಿಗೆ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಗಾರ್ಡನ್ ಎಲ್ಲ ಇದೆ ಆಮೇಲೆ ಅಲ್ಲಿ ಫಾರೆಸ್ಟ್ ಆಫೀಸ್ ಇದೆ ನಮ್ಮದು ಪೊಲೀಸ್ ಆಫೀಸರು ಇದು ಈಗ ಮೊನ್ನೆ ಮಾಡಿದ್ದೆ ಆ್ಯಕ್ಚುಲಿ ಅದು ಅಶೋಕ್ ಕುಮಾರ್ ಸಾಹೇಬ್ರು ಇದ್ದಾರಲ್ಲ ಅವರು ಇಂಟ್ರೆಸ್ಟ್ ತಗೊಂಡು ಅವರ ಟೀಮು ಕೆಲವರ್ಷನ ಎಲ್ಲ ಸೇರಿ ಇದೆಲ್ಲ ಮಾಡಿದರು ಯಾಕೆಂದರೆ ಅಶೋಕ್ ಕುಮಾರ್ ಸಾಹೇಬರು ಸತತವಾಗಿ ನಾಲ್ಕು ವರ್ಷ ಈ ಕಾಡಲ್ಲಿ ಇದ್ದರು ಈ ಕಾಡಿನ ಈ ಈ ಕಾಡಿನ ಇಂಚು ಇಂಚು ಅಶೋಕ್ ಕುಮಾರ್ ಸಾಹೇಬ್ರಿಗೆ ಗೊತ್ತು ಪ್ರತಿಯೊಂದು ಆಪ್ರೇಷನ್ನು ಆಲ್ಮೋಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ನಾಲ್ಕರವರೆಗೂ ಅವರು ಎಲ್ಲ ಆಪ್ರೇಷನಲ್ಲಿ ಭಾಗವಹಿಸಿದರು ಈ ಆಪ್ರೇಷನ್ಗೆ ಅವರು ಇದ್ದಾದ ಮೇಲೆ ಇದು ಇದು ತೊಂಬತ್ತೆರಡು ಇನ್ನು ಎರಡು ವರ್ಷ ಎಕ್ಸ್ಟ್ರಾ ಇರ್ತಾರೆ ಅವರು ಎರಡು ವರ್ಷ ಆದಮೇಲೆ ಹೊರಟು ಬಿಡ್ತಾರೆ ಇದಾದ ಮೇಲೆ ಏನಾಗುತ್ತೆ ಈ ಕಡೆಯಿಂದ ಬಸ್ ಬರುತ್ತೆ ಒಂದು ಈ ಭಾಗದಿಂದ ಬಸ್ ಬಂದು ಇಲ್ಲಿ ನಿಂತ್ಕೊಂಡ ತಕ್ಷಣವೇ ಇವರೆಲ್ಲ ಹುಡುಕ್ತಾ ಇರ್ತಾರೆ ಕೆಲವಷ್ಟು ವೆಪನ್ಗಳು ಮತ್ತು ಎಲ್ಲ ಬಸ್ ಇವನ್ನೆಲ್ಲನೂ ಎತ್ಕೊಂಡು ಹೋಗ್ಬಿಡೋಣ ಅಂತ ಬಂದು ಅವರು ಬಂದು ಹುಡುಕ್ಬೇಕಾದಾಗ ಇಲ್ಲಿ ಅಪಾರವಾದಂಥ ಅವನಿಗೆ ಎಸ್ ಎಲ್ ಆರ್ಗಳು ಸಿಗ್ತದೆ ಆಮೇಲೆ ಕೆಲವು ಸಫಸ್ಟಿಕೇಟೆಡ್ ವೆಪನ್ಗಳು ಸಿಗ್ತವೆ ಪಿಸ್ಟಲ್ಗಳು ಸಿಗ್ತವೆ ಎಲ್ಲ ವೆಪನ್ಗಳಿಗೆ ಸಿಗಾಕಿಡ್ತವೆ ಅವ್ನಿಗೆ ವೀರಪ್ಪನಿಗೆ ಈ ಈ ಈ ಒಂದು ಜಾ ಇದರಲ್ಲಿ ಆವಾಗಲೇ ಅವನು ರೆಗ್ಯುಲರಾಗೆ ಅವನು ಮೊದಲು ತ್ರೀ ನಾಟ್ ತ್ರೀ ಬಳಸ್ತಾ ಇರ್ತಕ್ಕಂಥದಕ್ಕೆ ಆದಮೇಲೆ ರೆಗ್ಯುಲರಾಗೆ ಅವನು ಈ ಎಸ್ ಎಲ್ ಆರ್ ವೆಪನ್ನ ಇಲ್ಲಿ ಬಳಸೋಕ್ಕೆ ಶುರು ಮಾಡ್ತಾರೆ ಪೂರ್ತಿ ಇದಾದ ಮೇಲೆ ಯಾಕೆಂದರೆ ಅಷ್ಟು ವೆಪನ್ಗಳು ಮತ್ತು ರೌಂಡ್ಸ್ಗಳು ಅವನಿಗೆ ಯೂಜ್ ಸಿಕ್ಬಿ ಸಿಕ್ಬಿಡುತ್ತೆ ಇಲ್ಲಿ ಇದು ಅವ್ನ ಅವನಿಗೆ ಮಾಡಿದಂಥ ಅತ್ಯಂತ ಯಶಸ್ವಿ ಏನು ಪಾಲಾರ್ ಬ್ಲಾಸ್ಟಲ್ಲಿ ಏನು ಮಾಡಿದ್ನಲ್ಲ ಆ ಪಾಲಾರ್ ಬ್ಲಾಸ್ಟಲ್ಲಿ ಮಾಡಿದ್ದಕ್ಕಿಂತ ಇದು ಅತ್ಯಂತ ದೊಡ್ಡ ಕಾರ್ಯಾಚರಣೆ ವೀರಪ್ಪ ಅಂತಿದ್ದು ನಮ್ಮ ಅತ್ಯಂತ ಜಾಸ್ತಿ ಪೊಲೀಸರನ್ನ ಕರ್ನಾಟಕದವ್ರನ್ನ ಎಲ್ಲಾದರೂ ಒಂದೇ ಕಡೆ ಸಾಯಿಸಿದ್ದಾನೆ ಅವನು ಅಂತ ಹೇಳಿದ್ರೆ ಇಲ್ಲೇ ಆರು ಜನ ಸಾಯಿಸಿದ್ದೇನೆ ತೊಂಬ ತೊಂದರೆ ಸೇಮ್ ಅಷ್ಟೇ ಜನ ಸಾಯಿಸ್ತಾನೆ ಇಲ್ಲೂ ಅಷ್ಟೇ ಜನ ಸಾಯಿಸ್ತಾನೆ ಆದರೆ ಅವಾಗ ಎಸ್ ಟಿ ಎಫ್ ಇರಲಿಲ್ಲ ಇವಾಗ ಎಸ್ ಟಿ ಎಫ್ ಇತ್ತು ಎಲ್ಲ ರಾಜ್ಯ ಪೊಲೀಸ್ಗಳು ಸಹ ಎಲ್ಲ ಕಾಯ್ತಾಯಿದ್ರು ಎಲ್ಲ ಕಡೆ ಕ್ಯಾಂಪ್ ಕಡೆ ಇತ್ತು ಈ ಕಡೆ ನಾಲಾ ರೋಡ್ ಇತ್ತು ಕ್ಯಾಂಪ್ ಇತ್ತು ಇತ್ತು ಮತ್ತು ಈ ಕಡೆ ನಮ್ಮ ಕೌದಳ್ಳಿ ಇತ್ತು ಆಮೇಲೆ ಕ ನಮ್ಮ ಮದೇಶನ್ ಬೆಟ್ಟ ಇತ್ತು ಮತ್ತು ಆ ಕಡೆ ನಾಲಾ ರೋಡ್ ಇತ್ತು ಪಾಲಾರ್ ಇತ್ತು ಗೋಪಿನಾಥಮ್ ಇತ್ತು ಎಲ್ಲ ಕ್ಯಾಂಪ್ಗಳು ಭಾಳ ಪ್ರಬುದ್ಧ ಸ್ಥಿತಿಯಲ್ಲಿತ್ತು ಮತ್ತು ಭಾಳ ಅತ್ಯಂತ ಗಟ್ಟಿ ಪೊಲೀಸಿಂಗ್ ಏನು ಇಲ್ಲಿ ನಡೀತಾ ಇತ್ತು ಅನ್ನೋ ಪತ್ತೆ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಇರುವಂಥ ಸಮಯದಲ್ಲಿ ಇಲ್ಲಿ ಅವ್ರನ್ನ ಹೊಡೆದು ಸಾಯಿಸ್ತಕ್ಕಂಥದ್ದು ಭಾಳ ಅತ್ಯಂತ ಯಶಸ್ಸಿನ ಕಾರ್ಯಾಚರಣೆ ಅವನಿಗಾಗುತ್ತೆ ವೀರಪ್ಪನಿಗೆ ಬಟ್ ನಮ್ಮ ಸೆಟ್ ಬ್ಯಾಕ್ ಪೊಲೀಸರಿಗೆ ಈ ಒಂದು ಆಪರೇಷನಿಂದ ಪೊಲೀಸರ ಒಂದು ಮನಸ್ಥಿತಿನೇ ಕುಗ್ಗೋಗ್ಬಿಡ್ತದೆ ಸೊ ಇಲ್ಲಿ ಹರಿಕೃಷ್ಣ ಅವರು ಶಕೀಲ್ ಅಹಮದ್ ಅವರು ಮತ್ತು ಹಿಂದೆ ಕುಳಿತಂತ ಮೂರು ಜನ ಕಾನ್ಸ್ಟೇಬಲ್ ಎಲ್ಲರೂ ಎಲ್ಲ ಕಂಪ್ಲೀಟ್ ಒಳಗಡೆ ಎಲ್ಲ ತೀರ್ಕೊಂಡ್ಬಿಡ್ತಾರೆ ಆಮೇಲೆ ವ್ಯಾನ್ ಅಲ್ಲಿ ಇರುವಂತ ಮೂರು ಜನ ಪೊಲೀಸರು ಆಮೇಲೆ ಅದರಲ್ಲೂ ಒಂದು ಎಂಟತ್ತು ಜನಕ್ಕೆ ಸಿಕ್ಕಾ ಬಟ್ಟೆ ಗುಂಡೇಟ್ಗಳು ಬೀಳ್ತವೆ ಭಾಳ ಗುಂಡೇಟ್ಗಳು ಬಿದ್ದುಬಿಡ್ತವೆ ಎಲ್ರಿಗೂ ಅಲ್ಲಿ ಏನು ಮಾಡಬೇಕು ಅನ್ನುವಂಥದ್ದೇ ಅವ್ರಿಗೆ ಇದಾಗಲ್ಲ ಅಷ್ಟೊತ್ತಿಗೆ ಏನಾಗುತ್ತೆ ಇದೆಲ್ಲ ನಡೀತಾ ಇರುವಂಥ ಸಮಯದಲ್ಲಿ ದಿನ್ನಲ್ಲಿ ಕಡೆಯಿಂದ ಒಂದು ಬಸ್ ಬಂದುಬಿಡುತ್ತೆ ಆ ಕಡೆಯಿಂದ ದಿನ್ನಳ್ಳಿ ಕಡೆಯಿಂದ ಕಡೆ ಆಪೋಸಿಟ್ ಇಂದ ಬಸ್ ಬರ್ತಾ ಇರ್ತದೊಂದು ಇವ್ರದೆಲ್ಲ ನಡೀತಾ ಇರುವಂತ ಸಮಯದಲ್ಲಿ ಆ ಬಸ್ ಬಂದ್ಬಿಡುತ್ತೆ ಬಂದಾಗ ಏನಾಗುತ್ತೆ ಇವ್ ಹೋಗ್ತಾ ಇರ್ತಾನಲ್ಲ ಯಾರು ಕಮಲಾನಾಯ್ಕ ಅವನು ಅಲ್ಲಿ ಬಿದ್ದ ಅವನು ಸಾಯ್ತಾನೆ ಅವ್ರ ಗುಂಡ್ ಬೀಳುದಿಲ್ಲ ಅದು ನಮ್ಮೂರ್ ಗುಂಡ್ ಬೀಳುತ್ತಮಲ ಕಮಲಾನಾಯ್ಕ ಸಾಯ್ತಾನೆ ಹ್ಮ್ ಆ ಅಷ್ಟೊದಾಗ್ಲೆ ಇದೆಲ್ಲ ಕಮಲಾನಾಯ್ಕನು ಹೋಗ್ಬಿಡ್ತಾನೆ ಆಮೇಲೆ ಅಷ್ಟೊತ್ತಕ್ಕಾಗಲೇ ಇವನು ಬರ್ತಾನೆ ಯಾರು ಬಸ್ ಬಂದುಬಿಡುತ್ತೆ ಬಸ್ ಬಂದಾಗ ಏನಾಗುತ್ತೆ ಏನು ಹಿಂಗಾಗಿದೆ ಅಲ್ಲ ಅಂತೆಲ್ಲ ಗಾಬರಿ ಬಿದ್ದುಬಿಡ್ತಾರೆ ಬಂದಾದಮೇಲೆ ಅವರೇನೇ ಕೆಲವರ್ಷನ ಎಲ್ಲನೂ ಅವನ್ನೆಲ್ಲ ಅಲ್ಲಿ ಇಳಿಸಿ ಅವನ್ನೆಲ್ಲ ಯಾರ್ಯಾರು ಗೇಟ್ ಆಗಿರ್ತದೋ ಅವ್ನ ಎತ್ಕೊಂಡು ಆಮೇಲೆ ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿ ಅವರಿಗೆ ಆಮೇಲೆ ಕೆಲವು ಜನ ಏಟು ಬಿದ್ದಿರೋದಿಲ್ವಲ್ಲ ಆ ಏಟ್ ಬಿದ್ದೆ ಬಿದ್ದಿ ಬಿದ್ದಿರದೇ ಇರ್ತಕ್ಕಂಥವ್ರು ಓಡಿಬಂದು ಅಲ್ಲಿಂದ ಸುಮಾರು ಜನ ಬಂದು ಆ ಕಡೆಯಿಂದ ಬರ್ತಾಯಿರ್ತಾರೆ ನೋಡಿ ಈ ಗಲಾಟೆ ನಡೀತದೆ ಅಂತ ಅನ್ನುವಂಥವ್ರು ಹಳ್ಳಿರು ಬರ್ತಾಯಿರ್ತಾರ್ದವ್ರು ಕೆಲವಷ್ಟು ಟೂ ಬರ್ತಾ ಬರ್ತಾಯಿರ್ತಾರೆ ಆ ಗಾಡಿಗಳು ತೊಗೊಂಡು ಮತ್ತು ವಾಪಸ್ ರಾಮಪುರಕ್ಕೆ ಹೋಗಿ ಈಗಾಗಿ ಏನೋ ಅಲ್ಲಿ ಕೆಲವಷ್ಟು ನಮ್ಮವರೆಲ್ಲ ಇನ್ನೂ ಏಟು ಬೀಳದೆ ಬದುಕಿರ್ತಕ್ಕಂಥವರೆಲ್ಲ ಅಸೆಂಬಲ್ ಆಗಿ ಮಿನಿಮಮ್ ಅಲ್ಲಿ ಬಂದು ನೋಡಿ ಅಷ್ಟಾದರೂ ಅಲ್ಲಿ ಬಂದು ಅಲ್ಲೆಲ್ಲ ವೆಪನ್ಗಳು ಎತ್ಕೋತಾನೆ ಹೌದಾ ಕೆಳಗಡೆ ಗಿಳಿದು ವೆಪನ್ ಎತ್ಕೋತಾನೆ ಯೋತ್ಕಾಗ್ಲಿ ಅವರೆಲ್ಲ ಹೊಟ್ಟೋಗ್ಬಿಡ್ತಾರೆ ಸುಮಾರು ಜನ ಎಲ್ಲ ಅವ್ನು ಯಾಕೆಂದ್ರೆ ಇಳಿದ ಕೆಳಗಡೆ ಬರಬೇಕು ಅವ್ರಿಗೆ ಕೆಳಗಡೆ ಡೌನ್ ಹೋಗ್ಬಿಟ್ಟವ್ರೆ ಏಟು ಏಟು ಬೆಳ್ದಿರ್ತಕ್ಕಂಥವರೆಲ್ಲ ಬಟ್ ಅಲ್ಲಿಗೂನು ಸಹ ಫೈರ್ ಮಾಡವ್ ಇವನು ಅವರು ಯಾಕೆಂದ್ರೆ ಅವ್ರು ಬದುಕಿ ಅವರು ಅಲ್ಲಿಗೂ ಫೈರ್ ಮಾಡವ್ ಯಾಕಂದ್ರೆ ಅಲ್ಲಿ ಇದ್ಮಾಡ್ದಂಥವನು ಈಗ ಮನ್ಮೋನಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಪಪ್ಪ ತೀರ್ಕೊಬಿಟ್ಟ ಅವ್ನ ಮನುಷ್ಯನ್ಗೆ ತಲೆ ಏಟಾಗಿದ್ದು ಹಾಗೇ ಇತ್ತು ಒಂದು ನಮ್ಮ ತೆರಕನಾಂಬಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಮನುಷ್ಯ ಲಾಸ್ಟಲ್ಲಿ ಇದ್ದು ಮನುಷ್ಯ ತೀರ್ಕೊಬಿಟ್ಟ ಆಯಪ್ಪ ಅವ್ರು ಕೆಲವ್ ಜನ ಕೆಳಗಡೆ ಹೋಗ್ಬಿಟ್ಟಿದ್ರು ಕೆಳ ಹೊಗಡೆಯಿಂದ ನಿಂತ್ಕೊಂಡು ಫೈರ್ ಮಾಡಿದ್ದಾರೆ ಅಂದರೆ ಬಸ್ನವ್ರು ಏನು ಮಾಡೋಕ್ಕಾಗೋದಿಲ್ವಲ್ಲ ಈಗ ಬಸ್ನವ್ರು ಏನು ಮಾಡೋಕ್ಕಾಗಲ್ಲ ಏನೂ ಇದನ್ನು ನಡೀಕಾಗೋದಿಲ್ಲ ಬಟ್ ಈ ಕ್ರಿಯೆ ಇದೆ ನೋಡಿ ಅವನು ಇವ್ರನ್ನ ಕಾಯ್ಕೊಂಡು ಅವನ್ನೆಲ್ಲ ಹಿಡ್ಕೊಂಡು ಅವನ್ನೆಲ್ಲ ಅಷ್ಟು ಹೊತ್ತು ಕಾಯ್ದು ಆಮೇಲೆ ನಾಯ್ಕ ಇನ್ಫಾರ್ಮೇಷನ್ ಅದನ್ನು ಗ್ಯಾರಂಟಿ ಇದನ್ನ ನೂರಕ್ಕೆ ನೂರಷ್ಟು ಅವ್ನು ಕರ್ಕೊಂಡೇ ಬಂದೇ ಬರ್ತಾನೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ಇಷ್ಟೆಲ್ಲ ಮೇಲೆ ಆಯ್ತದೆ ಎಲ್ಲ ಇದು ಪೂರ್ತಿ ಎಲ್ಲ ಸೊ ಕಮಲಾ ನಾಯ್ಕ ಫುಲ್ ಇಲ್ಲಿ ಮೋಸ ಮಾಡಿದ ಕಮಲಾ ನಾಯಕ ನೋಡಿ ಅದರಲ್ಲಿ ನಾನು ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ ಕಮಲಾ ನಾಯ್ಕರಿಗೆ ಅಲ್ಲಿ ಏನಾಯ್ತದೆ ಕಮಲಾನಾಯ್ಕನ ಫ್ಯಾಮಿಲಿನ ಹಿಡ್ಕೊಂಡು ಹೋಗ್ಬಿಟ್ಟು ಒಂದು ನೀರಂಜಿ ಎಳ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇಡೀ ಫ್ಯಾಮಿಲಿ ಕೂರಿಸ್ಕೊಂಡು ಅಲ್ಲಿ ಒಂದೊಂದು ಗ್ಯಾಂಗನ್ನ ಗನ್ನಿಟ್ಟು ಕೂರಿಸ್ಕೊಂಡು ನೀನು ಕರ್ಕೊಂಡು ಬಂದಿಲ್ಲ ಅಂದರೆ ಒಬ್ಬೊಬ್ಬರನ್ನೇ ಹೊಡೆದು ಕೊಂದಾಗ್ತೀವಿ ಅಂತೇಳಿ ಕಮಲಾನಾಯ್ಕನ ಫ್ಯಾಮಿಲಿನ ಅವನು ತೊಗೊಂಡೋಗಿ ಕಬ್ಜಾಗಿ ಇಟ್ಕೊಂಬಿಟ್ಟಿದ್ದ ಓ ಅನ್ನುವಂಥದ್ದು ಅದು ಅದು ಹಳ್ಳಿಯವ್ರೆ ಜನ ಹೇಳ್ತಕ್ಕಂಥದ್ದು ಅದು ಅಲ್ಲಿ ಇಟ್ಕೊಂಡಿದ್ದಕ್ಕೆ ಕಮಲಾನಾಯ್ಕ ಈ ಕೆಲಸ ಮಾಡದೇ ಇಲ್ಲಾಂದ್ರೆ ಮಾಡ್ತಾ ಇರಲಿಲ್ಲ ಅವನು ನೀನು ಬದುಕಬೇಕು ಮತ್ತು ನಿನ್ನ ಫ್ಯಾಮಿಲಿ ಬದುಕಬೇಕು ಅಂದರೆ ನೀನು ಕರ್ಕಬಾ ಇಲ್ಲ ಅಂದರೆ ನಿನ್ನನ್ನಂತೂ ಬಿಡುವುದಿಲ್ಲ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅದೇ ಥರ ಆಗಿರಲೂಬಹುದು ಯಾಕೆಂದರೆ ನಾಯ್ಕ ಇವ್ನೆಲ್ಲ ತಗೊಬಂದು ಕೆಡ್ಡಕ್ಕೆ ಕೆಡಗಬೇಕು ಅನ್ನುವಂಥದ್ದು ಅಂತ ಅವ್ನಿಗೇನು ಲಾಭ ಏನಿರಲಿಲ್ಲ ಎಸ್ 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 ಯಾಕಂದರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿದ್ದಂಥವನಿಗೆ ಲಾಭ ಏನಿರಲಿಲ್ಲ ಅವನು ಫ್ಯಾಮಿಲಿಗೆ ಅವನನ್ನ ಯಾವಾಗ ಅವ್ರು ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಇಟ್ಕೊಬಿಟ್ಟಿದ್ರಲ್ಲ ಈ ಒಂದು ವಿಚಾರದಲ್ಲಿ ನಾಯ್ಕ ಇದೊಂದು ಪ್ಲ್ಯಾನ್ ಮಾಡಿದ್ದಾನೆ ಅನ್ನುವಂಥದ್ದು ಈಗಲೂ ಸಹ ಅಲ್ಲೆಲ್ಲ ಅದು ಎಲ್ಲೂ ಅದು ದಾಖಲಾತಿಗಳಾಗ್ಲಿದೆ ಹೋದ್ರೂ ಬಟ್ ಜನ ಮಾತಾಡ್ಕೊಳ್ಳೋದು ಕಮಲಾ ನಾಯ್ಕನ ಫ್ಯಾಮಿಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅನ್ನುವಂಥದ್ದು ವಿಚಾರ ಇದೆ ಬಟ್ ಇದು ಯಾವಾಗ ಆಗ್ಬಿಡ್ತದ ನೋಡಿ ಅದಾದಮೇಲೆ ಅದು ನೆಕ್ಸ್ಟ್ ಡೇಗೆ ಇಂಡಿಪೆಂಡೆನ್ಸ್ ಡೇ ಇರ್ತದೆ ಯಾವ ಥರ ಇಂಡಿಪೆಂಡೆನ್ಸ್ ಡೇ ಮಾಡೋಕ್ಕಾಗ್ತದೆ ಭಾಳ ಕಷ್ಟ ಆಗ್ತದೆ ಆಮೇಲೆ ಇಂಥ ಒಬ್ರು ಅಧಿಕಾರಿಗಳನ್ನ ಭಾಳ ಡೆಡಿಕೇಟೆಡ್ ಅಧಿಕಾರಿಗಳನ್ನ ಅಲ್ಲಿ ಹರಿಕೃಷ್ಣ ಇವರು ಡಿ ಎಫ್ ಒ ಶ್ರೀನಿವಾಸ ಆಯಿತು ಇಲ್ಲಿ ಹರಿಕೃಷ್ಣ ಶಕೀಲ್ ಅಹಮದ್ ಆಯಿತು ಅದನ್ನ ಆಗಲೇ ಹಿಂದೆ ಸ್ವಲ್ಪ ದಿವಸದಲ್ಲಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿ ಅಲ್ಲಿ ಪೊಲೀಸ್ ಆಫೀಸರ್ಗಳನ್ನ ಕುಂದಾಕದ್ದಾಯ್ತು ಹೀಗಾದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಡಿಮಾರಲೈಸ್ ಆದಂಗೆ ಆಗ್ಬಿಡುತ್ತೆ ಪೊಲೀಸ್ ಫೋರ್ಸು ಭಾಳ ಕಷ್ಟದ ಪರಿಸ್ಥಿತಿ ಸಿಗಾಕೊಬಿಡ್ತೀವಿ ಹಿಂಗಾದಾಗ ಏನಾಗುತ್ತೆ ಯಾರಿಗೆ ಒಂದು ಫೋರ್ಸ್ ಅವ್ರಿಗೆ ಅಲ್ಲಿ ಅಲ್ಲಿ ಹೋಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದು ಹೋಗ್ಬೇಕಾ ಬೇಡವಾ ಅನ್ನೋ ಏನು ಓದೋರೆಲ್ಲ ಅವ್ನ ಕೈಗೆ ಹಿಂಗೆ ಸಿಗಾಕೊಳ್ತೀವಿ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಅದು ಅದು ಭಾಳ ಅತ್ಯಂತ ನಮ್ಮ ಪೊಲೀಸ್ ಟೇ ಪೊಲೀಸ್ಗಾದಂಥ ಎರಡನೇ ಸೆಟ್ ಬ್ಯಾಕ್ ಅದು ಮೂರನೇದು ಒಂದನೇದು ಅಲ್ಲಿ ಹೊಡೆದಾಗ್ತಾರೆ ನಮ್ಮ ನಾಲ್ಕು ಜನ ಅಧಿಕಾರಿಗಳನ್ನ ಹೊಡೆದಾಗ್ತಾರೆ ಹೊಗೆನ್ ಫಾಲ್ಸ್ ಫಾಲ್ಸ್ ಹತ್ರ ಅದಾದಮೇಲೆ ರಾಮಾಪುರ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡ್ತಾನೆ ಅದಾದಮೇಲೆ ಮತ್ತೆ ಡಿ ಎಫ್ ಡಿ ಎಫ್ ಓ ಶ್ರೀನಿವಾಸ್ ಇದು ಮಾಡಿರ್ತಾರೆ ಅದಾದಮೇಲೆ ನಮ್ಮ ಶಕೀಲ ಮದ್ದು ಇವ್ರಿಗೆ ಹರಿಕೃಷ್ಣ ಅವರಿಗೆ ಒಡೆದಾಗ್ತಕ್ಕಂಥದ್ದು ನಿರಂತರ ಉತ್ತರವಾಗಿ ಅವನಿಗೆ ಬರೀ ಗೆಲುವುಗಳೇ ಎಲ್ಲೂ ಯಾರೂ ಸಹ ಒಬ್ಬರೂ ಅವ್ರ ಕಡೆಯವ್ರಿಗೆ ಬಲವಾದಂಥ ಆಪ್ರೇಷನ್ಗಳೇ ಆಗಲಿ ಅವನ ವಿರುದ್ಧವಾದಂಥವ್ರ ಒಂದಷ್ಟು ಜನ ಸಿಗಾಕೊಂಡು ಎನ್ಕೌಂಟ್ರಿಗೆ ಗುಂಡೇಟಿಗೆ ಬಿದ್ದರು ಅನ್ನುವಂಥದ್ದು ಅವನಿಗೆ ಮಾರಲಿ ಬೂಸ್ಟ್ ಆಗ್ತಾ ಬೂಸ್ಟ್ ಆಗ್ತಾ ಹೋಗ್ತಾ ಇರ್ತಾನೆ ಪ್ರತಿ ಸಾರಿ ಇದು ಭಾಳ ರಾಜ್ಯ ಸರ್ಕಾರಕ್ಕೆ ಭಾಳ ಅತ್ಯಂತ ಹೀನಾಯ ಸ್ಥಿತಿ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಪರಿಸ್ಥಿತಿಗೆ ಬಂದು ಈ ಶಕೀಲ್ ಅಹಮದ್ದು ಮತ್ತು ಹರಿಕೃಷ್ಣ ಅವರು ತೀರ್ಕೊಂಡದ ತೀರ್ಕೊಂಡಂಥ ವಿಚಾರದಲ್ಲಿ ಬೇರೆ ಬೇರೆ ತೀರ್ಮಾನಗಳು ತೊಗೊಳ್ತಾರೆ ಆಗ ಎಸ್ ಟಿ ಎಫ್ನ ಇನ್ನೆಷ್ಟು ಬತ್ತಿಗೆ ನಾವು ಬಲಪಡಿಸ್ಬೇಕು ಮತ್ತು ಇನ್ನೇನೇನೆಲ್ಲ ನಾವು ಯಾರನ್ನ ಬದಲಾವಣೆ ಮಾಡಬೇಕು ಅಧಿಕಾರಿಗಳನ್ನ ಯಾರು ತೊಗೊಂಡು ಬರಬೇಕು ಯಾರನ್ನಾಕ ಅಧಿಕಾರಿಗಳನ್ನ ಇಟ್ಟರೆ ಇದನ್ನ ಏನಾದರೂ ಒಂದು ದಾರಿವಾಗುತ್ತೆ ಇದನ್ನು ನಿಗ್ರಹ ಮಾಡೋದಕ್ಕಾಗುತ್ತೆ ಅಂತ ಅನ್ನುವಂಥದ್ದು ಆವಾಗ ಮೇಲ್ಮಟ್ಟದಲ್ಲಿ ಹಿರಿ ಅಧಿಕಾರಿಗಳು ಡಿ ಜಿ ಅವರ ಲೆವೆಲಲ್ಲಿ ಮತ್ತು ಹೋಮ್ ಮಿನಿಸ್ಟರ್ ಲೆವೆಲಲ್ಲಿ ಭಾಳ ಚರ್ಚೆ ಆಗ್ತದೆ ಆ ವಿಚಾರದಲ್ಲಿ ಯಾರನ್ನು ತೊಗೊ ನಡೀತಾ ಇರ್ತದೆ ಬಹಳ ಏನಾದರೂ ಮಾಡಿ ನಾವು ನಿಗ್ರಹ ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಯಾಕೆ ಅಂತಂದ್ರೆ ಬಹುಮಾನಗಳ ಸುರಿಮಳೆ ಇದು ನಿಜ ನಿಜ್ ಅದು ಇಡೀ ರಾಜ್ಯ ಒಂಥರ ಅವತ್ತೊಂದು ದಿವಸ ಒಂದು ಶೋಕಶಪ್ ತಪ್ಪ ಬಿಡುತ್ತೆ ಸೊ ಇದು ಶಕೀಲ್ ಅಹಮದ್ ಮತ್ತು ಹರಿಕೃಷ್ಣ ಅವರು ಹೇಗೆ ಬಲಿಯಾದರು ವೀರಪ್ಪನ ಮೋಸಕ್ಕೆ ಮತ್ತು ಕಮಲ ನಾಯಕನ ಮೋಸಕ್ಕೆ ಅದನ್ನು ನಾವು ಕೇಳಿದ್ವಿ ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಇಪ್ಪತ್ನಾಲ್ಕನೇ ಎಪಿಸೋಡು ಹೀಗೆ ಸುಮಾರು ದಿನಗಳ ಕಾಯುವಿಕೆಯ ನಂತರ ನಿಮಗೆ ಸಿಕ್ಕಿದೆ ಸೊ ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದೆಲ್ಲವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಗೌರಿ ಗೌರಿಶಕಿ ಸ್ಟುಡಿಯೋ ನೋಡ್ತಾ ಇರಿ ಬ್ಲಡ್ ವಾರೆಂಟ್ ನಮಸ್ಕಾರ